हेलो स्टूडेंट्स, नमस्कार। इवत्तिगे नम्म जोते बंदिरतक्कंत अतिथि तुम्बाने विशेषवादंत व्यक्ति। इवरु डॉक्टर अश्वथ एम बी अवरु। इवरु 2015ने केएएस एग्जामिनेशन अल्लि 5ने रैंक नोंदिगे इवरु तेर्गडेयागि ईग तहसीलदारागि कार्यवन्नु निर्वहिसुत्ता इद्दारे। गळेयरु इवरु 2010ने केएएस एग्जामिनेशन अल्लि मेन्स् वर्गू होगिर्तारे, 2011ने केएएस एग्जामिनेशन अल्लि इंटरव्यू वर्गू होगिर्तारे, ಮತ್ತು 2014ನೇ ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ ಮತ್ತೆ ಮೇನ್ಸ್ ವರ್ಗ ಅವರು ಅಟೆಂಪ್ಟ್ ಮಾಡಿದ್ರು ಗೆಳೆಯರೇ। ಅದೇ ಅಲ್ಲದೆ 2014, 2015 ಮತ್ತು 2016ನೇ ಯುಪಿಎಸ್ಸಿ ಎಕ್ಸಾಮಿನೇಷನ್ ಗಳಲ್ಲಿ ಇವರು ಮೇನ್ಸ್ ವರ್ಗ ಅಟೆಂಪ್ಟ್ ಮಾಡಿರ್ತಾರೆ, ಮತ್ತು 2017ನೇ ಯುಪಿಎಸ್ಸಿ ಎಕ್ಸಾಮಿನೇಷನ್ ಗೆ ಇವರು ಇಂಟರ್ವ್ಯೂ ಕೂಡ ಅಟೆಂಪ್ಟ್ ಆಗಿರ್ತಾರೆ ಗೆಳೆಯರೇ। ಇವರ ಈ ಸ್ಪರ್ಧಾತ್ಮಕ ಜಗತ್ತಿನ ಒಂದು ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿಯ ಸಾಧನೆಯ ದಾರಿಯನ್ನ ಅವರಿಂದನೇ ತಿಳಿದುಕೊಳ್ಳೋಣ, ಬನ್ನಿ। ಹೆಲೋ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಅನ್ಅಕಾಡೆಮಿ। ಇವತ್ತಿಗೆ ನಮ್ಮ ಜೊತೆ ತುಂಬಾನೇ ವಿಶೇಷವಾದಂತಹ ಅತಿಥಿ ಅವರು ಇದ್ದಾರೆ, ಡಾಕ್ಟರ್ ಅಶ್ವಥ ಎಂ ಬಿ ಅವರು। ಇವರು 2015ನೇ ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ 5ನೇ ರ್ಯಾಂಕ್ ನೊಂದಿಗೆ, ರಾಜ್ಯಕ್ಕೆ 5ನೇ ರ್ಯಾಂಕ್ ನೊಂದಿಗೆ ತೇರ್ಗಡೆಯಾಗಿ ಈಗ ತಹಸೀಲ್ದಾರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ। ಇದಲ್ಲದೆ ಅವರು 2010, 2010ರಲ್ಲಿ ಕೆಎಎಸ್ ಮೇನ್ಸ್ಗೆ ಅಟೆಂಪ್ಟ್ ಮಾಡಿರ್ತಾರೆ, ಮತ್ತು 2011ರಲ್ಲಿ ಕೆಎಎಸ್ ಇಂಟರ್ವ್ಯೂವರೆಗೂ ಹೋಗಿರ್ತಾರೆ, 2014ರಲ್ಲಿ ಕೆಎಎಸ್ ಮೇನ್ಸ್ಗೆ ಅಟೆಂಪ್ಟ್ ಮಾಡಿರ್ತಾರೆ। 2014, 2015, 2016, 2017 ನಾಲ್ಕು ವರ್ಷ ಸತತವಾಗಿ ಯುಪಿಎಸ್ಸಿ ಮೇನ್ಸ್ ಎಕ್ಸಾಮಿನೇಷನ್ ಗಳನ್ನ ಇವರು ಅಟೆಂಪ್ಟ್ ಮಾಡಿರ್ತಾರೆ ಗೆಳೆಯರೆ। 2017ರ ಯುಪಿಎಸ್ಸಿ ಇಂಟರ್ವ್ಯೂ ಕೂಡ ಇವರು ಅಟೆಂಪ್ಟ್ ಮಾಡಿರ್ತಾರೆ। ಹೀಗೆ ಇವರ ಸ್ಪರ್ಧಾತ್ಮಕ ಜರ್ನಿ ನಡೀತಾ ಇರ್ತದ। ಸೊ ಇವರಿಂದ ನಾವು ಕಲಿಯುವಂತದ್ದು ತುಂಬಾನೇ ಇದೆ, ಅವರಿಂದ ಸ್ವಲ್ಪ ಟಿಪ್ಸ್ ಅನ್ನ ನಾವು ಪಡೆದುಕೊಳ್ಳೋಣ, ಸಲಹೆಗಳನ್ನ ಪಡೆದುಕೊಳ್ಳೋಣ। ಸ್ವಾಗತಿಸೋಣ ನಾವು ಮೊಟ್ಟ ಮೊದಲಿಗೆ, ವೆಲ್ಕಮ್ ಟು ಅನ್ಅಕಾಡೆಮಿ ಸರ್। ತುಂಬಾ ಧನ್ಯವಾದಗಳು ಆಗಮಿಸಿದ್ದಕ್ಕೆ, ತಮ್ಮ ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಬಂದು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಲಹೆಗಳನ್ನು ನೀಡ್ತಾ ಇದ್ರಿ। ಥ್ಯಾಂಕ್ ಯು ವೆರಿ ಮಚ್ ಸರ್। ಧನ್ಯವಾದಗಳು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಟು ಯು। ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ, ಶೈಕ್ಷಣಿಕ ಹಿನ್ನೆಲೆ, ಸ್ವಲ್ಪ ಪರ್ಸನಲ್ ಡೀಟೇಲ್ಸ್ ನೀಡಕ್ಕೆ ನೀಡ್ತೀರಾ ಸರ್ ನಮ್ಮ ವಿದ್ಯಾರ್ಥಿಗಳು? ಹೌದು ಹೌದು ಹೌದು, ನಾನು ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಎಂ ಬಿ ಅಂತ ಹೇಳಿ, ನಾನು ನನ್ನ ಹುಟ್ಟೂರು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಲ್ಲೇನಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ, 100 ಮನೆ ಇರ್ತಕ್ಕಂಥ ಗ್ರಾಮ. ಅದಾದ ನಂತರ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನ ನಮ್ಮ ಊರಿನಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸ್ತೀನಿ. ನಮ್ಮೂರಲ್ಲಿ ಮಾಧ್ಯಮಿಕ ಶಾಲೆ ಇರಲಿಲ್ಲ ಆವಾಗ, ಹಾಗಾಗಿ ಪಕ್ಕದ ಒಂದು ವಿಲೇಜ್ ಅಲ್ಲಿ ಮಾಧ್ಯಮಿಕ ಶಾಲೆಯನ್ನ ಮುಗಿಸ್ತೀನಿ, ಕಬ್ಬಳ ಅಂತ ಒಂದು ವಿಲೇಜ್ ಅಲ್ಲಿ. ಅದಾದ ನಂತರ ಪ್ರೌಢಶಾಲೆಗೆ ಮತ್ತೊಂದು ಪಕ್ಕದ ಊರಾದ ಮಧುರೆಯಲ್ಲಿ ಪ್ರೌಢಶಾಲೆಯನ್ನ ಮುಗಿಸಿ, ಅಲ್ಲಿ ಪ್ರೌಢಶಾಲೆ ಮುಗಿದ ನಂತರ, ನಂದು 10th ಮುಗಿದ ನಂತರ ನಾನು PUCಯನ್ನ ಹೊಸದುರ್ಗ ತಾಲೂಕಿನ ಜೂನಿಯರ್ ಕಾಲೇಜಲ್ಲಿ PUC ಮುಗಿಸ್ಕೊಳ್ತೀನಿ. ಅದಾದ ನಂತರ ನನಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ BVSC ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಕೋರ್ಸ್ಗೆ ನಾನು ಜಾಯಿನ್ ಆಗ್ತೀನಿ 2004 ಅಲ್ಲಿ. ಅದಾದ ನಂತರ 2009 ಅಲ್ಲಿ ನಾನು ವೆಟರ್ನರಿ ಸೈನ್ಸ್ ಇಂದ ಗ್ರಾಜ್ಯುಯೇಷನ್ ಆದ ನಂತರ ನಾನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಒಂದು ಎಕ್ಸಾಮ್ ನಡೆಸುತ್ತೆ, ಆ ಎಕ್ಸಾಮ್ ನಲ್ಲಿ ದೇಶಕ್ಕೆ ನಂದು 78ನೇ ರ್ಯಾಂಕ್ ಬರ್ತದೆ. ಆ ರ್ಯಾಂಕ್ ಮೂಲಕ ನಾನು ಹೈದರಾಬಾದ್ ಅಲ್ಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಜಾಯಿನ್ ಆಗ್ತೇನೆ. ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಜಾಯಿನ್ ಆದ ನಂತರ ಮೊದಲಿಂದ ನನಗೆ ಒಂದು ಆಸೆ ಇತ್ತು ಸಿವಿಲ್ ಸರ್ವಿಸಸ್ಗೆ ಪ್ರಿಪರೇಷನ್ ಮಾಡಬೇಕು, ಅದು ನನ್ನ ಗುರಿ, ಅದು ನಾನು ಮಾಡ್ಬೇಕಾಗಿರೋದು ಅನ್ನೋತಕ್ಕದ್ದು ಒಂದು ನನ್ನ ಮನಸ್ಸಲ್ಲಿ ಇತ್ತು. ಹಾಗಾಗಿ ನಾನೇನ್ ಮಾಡಿದೆ, ಆ ಜಾಯಿನ್ ಆದ ನಂತರ ಪೋಸ್ಟ್ ಗ್ರಾಜ್ಯುಯೇಷನ್ ನ ಮೊಟಕುಗೊಳಿಸ್ದೆ, ಯಾಕಂದ್ರೆ ನನಗೆ ಪ್ರಿಪರೇಷನ್ಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಎರಡನ್ನು ಮಾಡ್ಲಿಕ್ಕೆ ನನಗೆ ಟೈಮ್ ಆಗದೆ ಇರೋದ್ರಿಂದ ನಾನೊಂದು 7 months ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಅದನ್ನ ಮೊಟಕುಗೊಳಿಸಿ, ನನ್ನ ಏನ್ ಮನದಾಳದ ಆಸೆ ಇತ್ತು ಅದಕ್ಕೆ ನಾನು ಕಿವಿಗೊಟ್ಬಿಟ್ಟು ನಾನು ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಲ್ಲೇ ಫ್ರೀ ಕೋಚಿಂಗ್ ಸಿಗ್ತಾ ಇತ್ತು ಹೈದರಾಬಾದ್ ಅಲ್ಲಿ, ನಮ್ಮ ಯೂನಿವರ್ಸಿಟಿಲೇನೆ, ವೆಟರ್ನರಿ ಯೂನಿವರ್ಸಿಟಿಲಿ. ಸೊ ಅಲ್ಲಿ ನಾನು ಅಲ್ಲಿಂದ ನನ್ನ ಒಂದು ಪರೀಕ್ಷಾ ಯಾತ್ರೆ ಶುರು ಆಗುತ್ತೆ. ಈ ರೀತಿಯಾಗಿ ತಮ್ಮ ಜರ್ನಿಯನ್ನ ತಾವು ಸ್ಟಾರ್ಟ್ ಮಾಡ್ತೀರಿ, ಮೊಟ್ಟ ಮೊದಲಿಗೆ ತಮಗೆ ಪ್ರೇರೇಪಣೆ ಯಾವ ಒಂದು ಘಟನೆ ಆಗಿರ್ಬೋದು, ಯಾವ ವ್ಯಕ್ತಿ ಆಗಿರ್ಬೋದು, ಹೇಗೆ ನಿಮಗೆ ಪ್ರೇರೇಪಣೆ ಸಿಕ್ತು ಸರ್ ಸಿವಿಲ್ ಸರ್ವಿಸಸ್ಗೆ ಬರೋಕೆ?
ನನಗೆ ಮುಖ್ಯವಾಗಿ ನನ್ನ ತಂದೆಯವರು ಬಾಲ್ಯದ ದಿನಗಳಲ್ಲಿ ಈಗ ನಾವು ನಮಗೆ ಅರಿವು ಮೂಡಿದ ನಂತರ ಅರೌಂಡ್ 7ನೇ ತರಗತಿ ಇರ್ಬೋದು 8ನೇ ತರಗತಿ ಇರ್ಬೋದು ಆಗಾಗ ಹೇಳ್ತಾ ಇರೋರು ನೀನು ತಹಶೀಲ್ದಾರ್ ಆಗ್ಬೇಕು ಅದು ಒಂದು KS ಅಂತ ಎಕ್ಸಾಮ್ ಇದೆ IAS ಆಗ್ಬೇಕು ಅನ್ನೋದು ಅವರು ಎಜುಕೇಟೆಡ್ ಇದ್ರು ನಮ್ಮ ತಂದೆಯವರು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಎಜುಕೇಟೆಡ್ ಇದ್ರು ಅವ್ರು ಯಾವ್ದು ಕಾರಣಾಂತರಗಳಿಂದ ಅವರು ಕೆಲಸಕ್ಕೆ ಗೌರ್ಮೆಂಟ್ ಕೆಲಸಕ್ಕೆ ಜಾಯ್ನ್ ಆಗಲಿಲ್ಲ ಅವ್ರ ಮನೆಯಲ್ಲೇ ಇರೋಂಥ ಸಂದರ್ಭಗಳು ಬಂತು ಹಾಗಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆಸೆ ಇತ್ತು ಅನ್ಸುತ್ತೆ ಅದನ್ನ ಹೇಳ್ತಾ ಇದ್ರು ಒತ್ತಾಯ ಮಾಡ್ತಾ ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ಅಷ್ಟೇ ನಮ್ಮ ಕಿವಿಗೆ ಹಾಕ್ತಾ ಇದ್ರು ನೀನ್ ಮಾಡ್ಬೋದು ತಯಾರಿ ಮಾಡು ಸಾಧ್ಯವಾದಾಗ ತಯಾರಿನ ಶುರು ಮಾಡು ಅನ್ನೋದೊಂದು ಅವಾಗ್ಲೇ ಹೇಳ್ತಾ ಇದ್ರು. ಅದಾದ ನಂತರ ನಾನು PUC ಮುಗಿದ ನಂತರ ಯಾವಾಗ ನಮ್ಮ ಪಶುವೈದ್ಯಕೀಯ ಕಾಲೇಜ್ಗೆ ಬ್ಯಾಂಗ್ಳೂರಿಗೆ ಹೋದಾಗ ಇವತ್ತು ಪ್ರೆಸೆಂಟ್ ತಮಿಳುನಾಡಲ್ಲಿ ಹೆಲ್ತ್ ಸೆಕ್ರೆಟರಿ ಇದ್ದಾರೆ ರಾಧಾಕೃಷ್ಣನ್ ಅಂತ, ಅವರು ನಮ್ಮ ಕಾಲೇಜ್ನ ಅಲ್ಯೂಮಿನಿ. ಅವರು 2005 ನಮ್ಮ ಕಾಲೇಜಿಗೆ ಬರ್ತಾರೆ. ಅವಾಗ ನಮ್ದು ಫಸ್ಟ್ ಇಯರ್ ವೆಟರ್ನರಿ ಕೋರ್ಸ್ ಮುಗಿದಿತ್ತು, ಫಸ್ಟ್ ಇಯರ್ ಆಗಿತ್ತು. ಅವರು ಅವಾಗಿನ್ನು IAS ಮುಗಿಸಿ ಬಂದು ನಮ್ಗೆ ಒಂದು ಒಂದು ಲೆಕ್ಚರ್ ತಗೊಳ್ತಾರೆ. ಆಗ ಅದು ನಮ್ಗೆಲ್ಲ ಒಂದು ಮಂತ್ ಅಲ್ಲಿ ಮೂಡುತ್ತೆ. ಅದು ಅದಾದ ನಂತರ ಅದ್ರ ನೆಕ್ಸ್ಟ್ ಇಯರ್ ಕೊಟ್ರಸ್ವಾಮಿ ಅಂತ ನಮ್ಮ ವೆಟರ್ನರಿ ಅಲ್ಯೂಮಿನಿಯನೇ, ಅವರು 176ನೇ ರ್ಯಾಂಕ್ ಬರುತ್ತೆ ಇಡೀ ದೇಶಕ್ಕೆ. ಅವರು ಸಹ ಒಂದು ನಮ್ಗೆಲ್ಲ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ನಡಕ ಒಂದ್ಸಲ ಯಾವ್ದೋ ಸಮಾರಂಭದಲ್ಲಿ ಕರೆಸ್ತಾರೆ. ಆಗ ನಮಗೆ ಅವರು ಸುಮಾರು ಟಿಪ್ಸ್ ಗಳನ್ನ ಕೊಡ್ತಾರೆ, ಈ ತರ ನೀವು ಇಲ್ಲಿ ಕಾಲೇಜಲ್ಲಿ ಏನು ನೋಟ್ಸ್ ಗಳನ್ನ ಇಟ್ಕೊಳ್ತೀರಾ ಅದನ್ನ ಇವಾಗ್ಲಿಂದನೆ ಸುಭದ್ರವಾಗಿ ಇಟ್ಕೊಳ್ಳಿ, ಅದು ನಿಮಗೆ ಮುಂದೆ ಬೇಕಾಗ್ತದೆ. ನಾನು ಯಾವ್ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಇಲ್ಲಿ ಬರೆದಂತ ನೋಟ್ಸ್ ಗಳು ಸಹಾಯ ಆಯ್ತು ಅನ್ನೋದೆಲ್ಲ ಹೇಳ್ತಾರೆ ನಮ್ಗೆ. ಅವಾಗಿಂದ ನಮ್ಗೆ ಒಂದು ಸ್ಪಾರ್ಕ್, ಎಲ್ಲ ಒಂದ್ ಕಡೆ ಮೊದಲಿದ್ದು ಏನು ಆಸೆ ಇತ್ತು ಅದಕ್ಕೆ ಒಂದು ಸ್ಪಾರ್ಕ್ ಶುರು ಆಯ್ತು ಅಲ್ಲಿಂದ. ಅದಾದ ನಂತರ ನಾವು ಪ್ರಿಪರೇಷನ್ ಶುರು ಮಾಡಿದ್ವಿ. ಹೀಗೆ ತಾವು ಪರೀಕ್ಷಾ ಜರ್ನಿಯಲ್ಲಿ ಹಲವಾರು ಎಕ್ಸಾಮಿನೇಷನ್ ಗಳನ್ನ ತಾವು ಕ್ಲಿಯರ್ ಮಾಡಿದಿರಿ. ಇಷ್ಟೆಲ್ಲ ಎಕ್ಸಾಮಿನೇಷನ್ ಗಳನ್ನ ಕ್ಲಿಯರ್ ಮಾಡೋಕೆ ತಮ್ಮದೇ ಆದಂತಹ ಕೆಲವು ತಂತ್ರಗಳನ್ನ ಮಾಡ್ಕೊಂಡಿರ್ತೀರಿ ನೀವು ಎಕ್ಸಾಮಿನೇಷನ್ ಗಳನ್ನ ಕ್ಲಿಯರ್ ಮಾಡೋಕೆ. ಎಕ್ಸಾಮಿನೇಷನ್ ಹತ್ರ ಬಂದ ಹಾಗೆ ಆ ತಂತ್ರಗಳನ್ನ ತಾವು ಅಪ್ಲೈ ಮಾಡ್ತಾ ಇರ್ತೀರಿ, ಮೇನ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು, ಆ ರೀತಿ ಆದಂತಹ ಕೆಲವು ತಮ್ಮ ತಂತ್ರಗಳನ್ನ ನಮ್ಮ ಸ್ಟೂಡೆಂಟ್ ಗಳೊಂದಿಗೆ ಹಂಚ್ಕೋಬಹುದು ಸರ್? ಇವಾಗ ಈಗ ಏನು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸಿವಿಲ್ ಸರ್ವಿಸ್ ನಾಗರಿಕ ಸೇವಾ ಪರೀಕ್ಷೆಗಳಿದೆ, ಇದು ಅಕಾಡೆಮಿಕ್ಸ್ ತರ ಅಲ್ಲ, ಶೈಕ್ಷಣಿಕವಾಗಿ ಓದುವಂಥದ್ದೇ ಬೇರೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ನಾವು ಇಲ್ಲಿ ಬೇರೆ ತರನೇ ನಮ್ಮ ಒಂದು ತಯಾರಿಯನ್ನ ನಡೆಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಇದನ್ನ ಪ್ರಯತ್ನ ನಡೆಸ್ತಾ ಇರೋದ್ರಿಂದ ಎಲ್ಲೂ ಕೂಡ ಲೋಪ ಬರ್ದೇನೆ ಒಂದು ಪ್ರಯತ್ನವನ್ನ ನಡೆಸಿದ್ರೆ ಮಾತ್ರ ಒಂದು ಸಕ್ಸಸ್ ಕಾಣ್ಬೋದು. ಹಾಗಾಗಿ ಏನು ಈಗ ಈ ಇತ್ತೀಚೆಗೆ ಏನಿದೆ, ಸ್ಮಾರ್ಟ್ ವರ್ಕ್ ಮಾಡ್ಬೇಕು, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಇರಬೇಕು. ನಾನೇನು ನಾನು ಹೇಳಲಿಕ್ಕೆ ಏನ್ ಬಯಸ್ತೀನಿ ಇಲ್ಲಿ ಸ್ಪರ್ಧಾರ್ಥಿಗಳಿಗೆ ಅಂತಂದ್ರೆ, ನೀವು ಪ್ರಿಪರೇಷನ್ ಮಾಡ್ಲಿಕ್ಕೆ ಶುರು ಆಗ್ಲಿಕ್ಕಿಂತ ಮುಂಚೆನೆ ನೀವು ಅದಕ್ಕೆ ಮಾನಸಿಕವಾಗಿ ರೆಡಿ ಆಗಿರ್ಬೇಕು, ಸಿದ್ಧರಾಗಿರ್ಬೇಕು. ಇದು ತುಂಬಾ ಲಾಂಗ್ ಪ್ರೋಸೆಸ್ ಆಗಂತ ಒಂದು ಒಂದು ಸಮಯ ಹಿಡಿಯುತ್ತೆ, ತುಂಬಾ ಸಮಯ ಹಿಡಿಯುತ್ತೆ. ಅದ್ರ ಜೊತೆಗೆ ನಿಮ್ಗೆ ತುಂಬಾ ಆ ಕಡೆಯಿಂದ ಈ ಕಡೆಯಿಂದ ಪ್ರೆಷರ್ಸ್ ಇರುತ್ತೆ, ಬೇಗ ಕೆಲ್ಸಕ್ ಸೇರ್ಕೋ, ದುಡಿದು ಕೊಡು ಮನೆಗೆ, ಮತ್ತೊಂದು ಮಗದ ಸುಮಾರು ಸಮಸ್ಯೆಗಳನ್ನ ಅವರು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅವ್ರನ್ನ ನೆಗೆಟಿವ್ ಸೈಡ್ ಅಲ್ಲೇ ಪುಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರಿಪರೇಷನ್ ಶುರು ಮಾಡೋದಕ್ಕಿಂತ ಮುಂಚೆನೆ ದೃಢ ನಿರ್ಧಾರ ಮಾಡ್ಬೇಕು ಅವರು, ಹೌದು ನಾನು ಇದನ್ನ ಮಾಡ್ತೀನಿ, ಎಷ್ಟೇ ಲಾಂಗ್ ಜರ್ನಿ ಆದ್ರೂ ಪರವಾಗಿಲ್ಲ, ನಾನು ಇದನ್ನ ಮಾಡೇ ತೀರ್ತೀನಿ ಅನ್ನೋದನ್ನ ಫಸ್ಟ್ ಮನಸ್ಸಲ್ಲಿ ತಂದ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್, ಅದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು, ಸುಮಾರು ಜನ ಸೀನಿಯರ್ಸ್ ಇರ್ತಾರೆ ಅಥವಾ ಸಕ್ಸಸ್ ಆಗಿರೋರು ಇರ್ತಾರೆ, ಸಕ್ಸಸ್ ಆಗ್ದೇನೆ ಫೇಲ್ಯೂರ್ ಆಗಿರೋರು ಇರ್ತಾರೆ. ಅವರೆಲ್ಲರ ಮಾರ್ಗದರ್ಶನ ಮೊದ್ಲು ಕಷ್ಟ ಆಗ್ತಾ ಇತ್ತು, ಇಂಟರ್ನೆಟ್ ಇರಲಿಲ್ಲ, ಆನ್ಲೈನ್ ಮೀಡಿಯಾ ಇರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಇವಾಗ ಅದು ತುಂಬಾ ತುಂಬಾ ಈಸಿ ಆಗಿದೆ, ಈಸಿಯಾಗಿ ಮಾರ್ಗದರ್ಶಕರು ಸಿಗ್ತಾರೆ, ಅವರ ಮಾರ್ಗದರ್ಶನವನ್ನ ಪಡ್ಕೋಬೇಕು. ನಾನು ಯಾವ ಸಬ್ಜೆಕ್ಟ್ನ ತಗೋಬೇಕು, ಯಾವ ಸಬ್ಜೆಕ್ಟ್ನ ತಗೋಬಾರ್ದು, ನನಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆ, ನನಗೆ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಹಿನ್ನೆಲೆ ಇದೆಯಾ, ಅದು ಈ ಪರೀಕ್ಷೆಯಲ್ಲಿ ನಾನು ತಗೋಬಹುದಾ, ಅದಕ್ಕೆ ಎಷ್ಟು ಸಕ್ಸಸ್ ರೇಟ್ ಇದೆ, ಪ್ರತಿಯೊಂದನ್ನು ಅವರು ಯೋಚನೆ ಮಾಡಿ ಆದ ನಂತರ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. ಪ್ರಿಲಿಮ್ಸ್ ಆದ ತಕ್ಷಣ ಈಸಿಯಾಗಿ ಮುಗಿದ್ಬಿಡುತ್ತೆ, ಮೈನ್ಸ್ ಇಂಪಾರ್ಟೆಂಟ್ ಅಥವಾ ಇಂಟರ್ವ್ಯೂ ಇಂಪಾರ್ಟೆಂಟ್ ಅನ್ನೋ ಅಂತ ಭಾವನೆ ಬೇಡ. ಪ್ರಿಲಿಮಿನರಿ ಪರೀಕ್ಷೆ ಪಾಸ್ ಆದ ನಂತರನೇ ನಾವು ಮೈನ್ಸ್ ನ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡ ನಾನು 2010
11 ಮತ್ತೆ 12 ನ ನಾನು ಪ್ರಿಲಿಮ್ಸ್ ನ ಆಗ್ಲಿಲ್ಲ ನಂದು ಸಾರಿ 12 ಮತ್ತೆ 13 ಅಲ್ಲಿ ಪ್ರಿಲಿಮ್ಸ್ ಆಗ್ಲಿಲ್ಲ ಅದಕ್ಕಿಂತ ಮುಂಚೆ ಒಂದು ವರ್ಷ ತಯಾರಿ ಮಾಡಿದ್ರು ಕೂಡ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಆಗ್ಲಿಲ್ಲ ಅಟ್ ದ ಸೇಮ್ ಟೈಮ್ 2010 ಅಲ್ಲಿ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆ ಆಯ್ತು ಮುಖ್ಯ ಪರೀಕ್ಷೆ ನಮ್ದು ಮುಖ್ಯ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಯಾಕೆಂದ್ರೆ ಏನು ಪ್ರಿಪರೇಷನ್ ನಮ್ಗೆ ಅವಾಗಿನ ಡಿಗ್ರಿ ಮುಗಿದ್ರಿಂದ ಮೈನ್ಸ್ಗೆ ನನಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಟೈಮ್ ಆಗಿರಲಿಲ್ಲ ಸೊ ಈಗ ಪ್ರಿಲಿಮಿನರಿ ಪ್ರಿಪರೇಷನ್ ಮಾಡುವಾಗ ಸಿಲೆಬಸ್ ಅನ್ನ ಅಚ್ಚುಕಟ್ಟಾಗಿ ಫಸ್ಟ್ ಓದ್ಬೇಕು ಏನಿದೆ ಏನು ಸಿಲೆಬಸ್ ಇದೆ ಅಂತ ಅವನು ಫಸ್ಟ್ ಸಿಲೆಬಸ್ ನ ಮನವರಿಕೆ ಮಾಡ್ಕೊಂಡ್ಮೇಲೆ ಸ್ಪರ್ಧಾಕಾಂಕ್ಷಿ ಆ ಸಿಲೆಬಸ್ಗೆ ತಕ್ಕ ಆಗಿ ಒಂದು ಒಂದು ಹಳೆ ಕ್ವಶನ್ ಪೇಪರ್ ಗಳನ್ನ ನೋಡ್ತಾ ಹೋಗ್ಬೇಕು ಏನಿದೆ ಹಳೆ ಕ್ವಶನ್ ಪೇಪರ್ಸ್ ಯಾವ್ಯಾವ ರೀತಿ ಕೇಳಿದ್ದಾರೆ ಕ್ವಶನ್ಸ್ ನ ನಾನು ಯಾವ ಏರಿಯಾನ ಫೋಕಸ್ ಮಾಡ್ಬೇಕು ಯಾಕಂದ್ರೆ ಇದನ್ನೆಲ್ಲ ನೋಡ್ಕೊಳ್ಳಿಲ್ಲ ಅಂದ್ರೆ ಅನ್ನೆಸೆಸರಿ ಓದೋದೇ ಜಾಸ್ತಿ ಆಗ್ಬಿಡುತ್ತೆ ಇದೇ ನಮ್ಮ ಫೇಲೂರಿಗೆ ಕಾರಣ ಆಗಿತ್ತು ಏನೇನೋ ಬೇರೆ ಬೇರೆದೆಲ್ಲ ಓದ್ತಾ ಕೂರ್ತಿದ್ವಿ ಯಾವ್ದಕ್ಕೆ ಫೋಕಸ್ ಮಾಡ್ಬೇಕು ಅದಕ್ಕೆ ಫೋಕಸ್ ಮಾಡ್ಲಿಕ್ಕೆ ಸಮಯ ಕಡಿಮೆ ಕೊಡ್ತಾ ಇದ್ವಿ ಯಾವ್ದು ನಮಗೆ ಇಂಟ್ರೆಸ್ಟ್ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಪರೀಕ್ಷೆಗೆ ಅವಶ್ಯಕತೆ ಇರಲ್ಲ ಅದನ್ನೇ ಜಾಸ್ತಿ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪು ಹಾಗಾಗಿ ಪರೀಕ್ಷೆಗೆ ಏನ್ ಬೇಕು ಅದನ್ನ ಅಷ್ಟೇ ಮಾಡ್ಬೇಕು ಇಲ್ಲಿ ನಾವು ಮಾಡ್ತಿದ್ದು ನಮ್ಗೆ ಯಾವ್ದು ಹಿಸ್ಟ್ರಿ ಇಷ್ಟ ಇದೆ ಅಂದ್ರೆ ಅದನ್ನೇ ಪಿ ಎಚ್ ಡಿ ಮಾಡೋ ತರ ಓದಕ್ ಹೋಗೋದು ಅದು ಅವಶ್ಯಕತೆ ಇಲ್ಲ ಏನು ಡಿಮ್ಯಾಂಡ್ ಇದೆ ಎಕ್ಸಾಮಿಗೆ ಅಷ್ಟನ್ನ ಓದೋದು ಇಂಪಾರ್ಟೆಂಟ್ ಹಾಗಾಗಿ ಸಿಲೆಬಸ್ ನ ಚೆನ್ನಾಗಿ ತಿಳ್ಕೋಬೇಕು ಅದಾದ ನಂತರ ಸಿಲೆಬಸ್ ಗೆ ತಕ್ಕ ಆಗಿ ಪರೀಕ್ಷಾ ರಿಸೋರ್ಸಸ್ ಮಟೀರಿಯಲ್ಸ್ ನ ಅವರು ಕಲೆಕ್ಟ್ ಮಾಡ್ಕೋಬೇಕು ಈಗ ಮಟೀರಿಯಲ್ಸ್ ಯಾವ ತರ ಕಲೆಕ್ಟ್ ಮಾಡೋದು ಯಾವ ಮಟೀರಿಯಲ್ಸ್ ಸೂಕ್ತ ಅನ್ನೋದನ್ನ ಅವರು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗ್ತದೆ ಯಾವ ಯಾವ ಇವಾಗ ರಿಸರ್ಚ್ ಮಾಡೋದು ಈಸಿ ಇದೆ ಸುಮಾರು ನಿಮ್ಮ ಅಕಾಡೆಮಿ ಸೇರಿದಂತೆ ಸುಮಾರು ಅಕಾಡೆಮಿಗಳು ಇವಾಗ ಆನ್ಲೈನ್ ಅಲ್ಲೇನೆ ಯಾವ ಪರೀಕ್ಷೆಗೆ ಯಾವ್ಯಾವ ಮಟೀರಿಯಲ್ಸ್ ಸೂಕ್ತ ಅನ್ನೋದನ್ನ ಅತ್ಯಂತ ತುಂಬಾ ನೀಟಾಗೆ ಸಿಗತ್ತೆ ನಾನು ಹೇಳತಕ್ಕದ್ದೇನು ಅಂತಂದ್ರೆ ಇವಾಗ ಪ್ರಿಲಿಮಿನರಿ ಪರೀಕ್ಷೆಗೆ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ನೀಟಾಗಿ ಓದ್ಬೇಕು ಅದು ಫೌಂಡೇಶನ್ ಫಸ್ಟ್ ಫೌಂಡೇಶನ್ ಹಾಕ್ಬಿಟ್ಟು ಆ ನಂತರ ಮನೆ ಕಟ್ಟುತ್ತಾರಲ್ಲ ಆತರ ಫೌಂಡೇಶನ್ ಏನು ವಿಷಯವನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಗ್ರಹಿಕೆ ಮಾಡ್ಕೋಬೇಕು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು ಹಾಗಾಗಿ ಇದೇನು 6-12 ಎನ್ ಸಿ ಆರ್ ಟಿ ಬುಕ್ಸ್ ಇದೆ ಎಲ್ಲಾ ಸಬ್ಜೆಕ್ಟ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಜಿಯಾಗ್ರಫಿ ಎಕಾನಮಿ ಈ ಎಲ್ಲದನ್ನ ಫಸ್ಟ್ ಓದ್ಲಿಕ್ಕೆ ಶುರು ಮಾಡ್ಬೇಕು ಅದಾದ ನಂತರ ಅವರು ನೆಕ್ಸ್ಟ್ ಅಂತ ಯಾವುದು ಅಂತಂತಂದ್ರೆ ಕೆಲವು ಸ್ಪೆಸಿಫಿಕ್ ಬುಕ್ಸ್ ಇದೆ ಯಾವುದು ಫಾರ್ ಎಕ್ಸಾಂಪಲ್ ಮಾಡರ್ನ್ ಇಂಡಿಯಾ ಬೈ ಸ್ಪೆಕ್ಟ್ರಮ್ ಸೀರೀಸ್ ಅಥವಾ ಬಿಪಿನ್ ಚಂದ್ರ ಇದೆ ಸೊ ಈ ಪುಸ್ತಕಗಳನ್ನ ಎನ್ ಸಿ ಆರ್ ಟಿ ಓದಿದ ನಂತರ ಸ್ವಲ್ಪ ಶುರು ಮಾಡ್ಕೊಂಡ್ರೆ ಈ ಪುಸ್ತಕಗಳಲ್ಲಿ ಡೆಪ್ತ್ ಜಾಸ್ತಿ ಇರೋದ್ರಿಂದ ಎನ್ ಸಿ ಆರ್ ಟಿ ಓದಿದ ನಂತರ ಇದನ್ನ ಓದ್ಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ ಅದಾದ ನಂತರ ಇದು ಹಿಸ್ಟ್ರಿ ಇರ್ಬೋದು ಪೊಲಿಟಿ ಬಂದ್ರೆ ಇವಾಗ ಲಕ್ಷ್ಮೀಕಾಂತ್ ಬುಕ್ ಇದೆ ಲಕ್ಷ್ಮೀಕಾಂತ್ ಒಂದೇ ಸಲ ಓದ್ಲಿಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಎನ್ ಸಿ ಆರ್ ಟಿ ನ ಬೇಸ್ ಮಟೀರಿಯಲ್ ಆಗಿ ಓದ್ಕೊಂಡಿರ್ಬೇಕು ಅದು ಪೊಲಿಟಿ ವಿಷಯನ ಕವರ್ ಮಾಡುತ್ತೆ ಅದೇ ರೀತಿ ಎಕನಾಮಿಕ್ಸ್ ಅಂತ ಓದೋದಕ್ಕೆ ಬಂದ್ರೆ ಎಕನಾಮಿಗೆ ಎನ್ ಸಿ ಆರ್ ಟಿ ಇಲ್ಲಿ ಮೊದಲಿಂದ ಅವ್ರು ಸಿಕ್ಸ್ತಿಂದನೂ ಓದ್ತಾ ಹೋದ್ರೆ ಆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅದಾದ ನಂತರ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ರಮೇಶ್ ಸಿಂಗ್ ಅಂತ ಬುಕ್ ಇದೆ ಅಥವಾ ಶ್ರೀರಾಮ್ ಅಂತ ನೋಟ್ಸ್ ನ ನಾನು ಅವಾಗ್ಲೂ ಫಾಲೋ ಮಾಡ್ತಿದ್ದೆ ಈಗಲೂ ನೋಡ್ತಾ ಇದೀನಿ ದಟ್ ಇಸ್ ಒನ್ ಆಫ್ ದ ಗುಡ್ ಏನೋ ಮಟೀರಿಯಲ್ ಸ್ಟಡಿ ಮಟೀರಿಯಲ್ ವಿಚ್ ಐ ಸಜೆಸ್ಟ್ ಫಾರ್ ಬೋತ್ ಕೆ ಪಿ ಎಸ್ ಸಿ ಅಂಡ್ ಯು ಪಿ ಎಸ್ ಸಿ ಸೊ ಅದಾದ ನಂತರ ಜಿಯೋಗ್ರಫಿ ಅಂತ ಬಂದ್ರೆ ಎನ್ ಸಿ ಆರ್ ಟಿ ಇಸ್ ಮೋರ್ ದನ್ ಸಫಿಶಿಯಂಟ್ ಫಾರ್ ಜಿಯೋಗ್ರಫಿ ಅದ್ರ ಜೊತೆಗೆ ಜಿ ಸಿ ಲಿಯಾಂಗ್ ಅಂತ ಒಂದು ಪುಸ್ತಕ ಇದೆ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ಅದನ್ನ ಓದ್ಬೋದು ಅದ್ರ ಜೊತೆಗೆ ಅಟ್ಲಾಸ್ ಆಸ್ ಯೂಶುವಲ್ ಸ್ಟಡಿ ಮಾಡಿದ್ರೆ ಒಳ್ಳೇದು ಇದನ್ನೆಲ್ಲ ಓದುವಾಗ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬಾ ಇರಬೇಕು ಅವರಿಗೆ ತುಂಬಾ ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅರ್ಥ ಮಾಡ್ಕೊಂಡ್ರಷ್ಟೇ ಪ್ರಿಲಿಮಿನರಿ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಇವಾಗ ಪ್ರಿಲಿಮಿನರಿ ಪರೀಕ್ಷೆ ಫ್ಯಾಕ್ಚುಯಲ್ ಬೇಸ್ಡ್ ಇಲ್ಲ ಯಾವುದೋ ಒಂದು ಹಿಮಾಲಯದ ಹೈಟ್ ಎಷ್ಟು ಅದರ ಅಗಲ ಎಷ್ಟು ಅನ್ನ ಕೇಳೋ ಅಂತ ವಾತಾವರಣ ಇವಾಗ ಇಲ್ಲ ಹಾಗಾಗಿ ದೇ ಆರ್ ಅನಾಲಿಟಿಕಲ್ ಕ್ವಶನ್ಸ್ ಬರ್ತಿದೆ ಫಿಲಿಮ್ಸ್ ಅಲ್ಲೂ ಕೂಡ ಹಾಗಾಗಿ ಪರಿಪೂರ್ಣವಾಗಿ ಒಂದು ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಇರಬೇಕು ಅಂದ್ರೆ ಅಷ್ಟು ನೀಟಾಗಿ ಪ್ರಿಪರೇಷನ್ ಮಾಡಬೇಕು ಅದೇ ರೀತಿ ಜಿಯೋಗ್ರಫಿ ಆದ ನಂತರ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಯಾವ ರೀತಿ ಇದು ಪ್ರಚಲಿತ ವಿದ್ಯಮಾನಗಳನ್ನ ನಾವು ಏನು ಪ್ರಿಪರೇಷನ್ ಶುರು ಮಾಡ್ತೀವಿ ಇಲ್ಲೇ ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ ಪ್ರಚಲಿತ ವಿದ್ಯಮಾನಗಳಿಗೆ
ಕೊಡಬೇಕು ಸಾಕಷ್ಟು ಸಮಯ, ಬಟ್ ಎಲ್ಲಾ ಸಮಯನೂ ಅದರಲ್ಲೇ ಮುಳಿದು ಕಳೆದು ಹೋಗ್ಬಿಡುತ್ತೆ. ಇವಾಗ ಪ್ರಚಲಿತ ವಿದ್ಯಮಾನಗಳನ್ನ ಎಲ್ಲಿಂದ ತೆಗಿಯೋದು, ಯಾವ ರೀತಿ ಓದೋದು, ಮುಖ್ಯವಾಗಿ ನ್ಯೂಸ್ ಪೇಪರ್ಸ್, ನ್ಯೂಸ್ ಪೇಪರ್ಸ್ ಒಂದು ಕನ್ನಡ ನ್ಯೂಸ್ ಪೇಪರ್, ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್. ಕನ್ನಡ ನ್ಯೂಸ್ ಪೇಪರ್ ಯಾಕಪ್ಪ ಅಂದ್ರೆ ಸ್ಟೇಟ್ನ ವಿಷಯಗಳು ಕವರ್ ಆಗುತ್ತೆ, ನಮ್ಮ ಕರ್ನಾಟಕದ ವಿಷಯಗಳು ಅಚ್ಚುಕಟ್ಟಾಗಿ ಕವರ್ ಮಾಡ್ತಾರೆ. ಅದೇ ರೀತಿ ಒಂದು ನ್ಯಾಷನಲ್ ನ್ಯೂಸ್ ಪೇಪರ್, ಮೇ ಬಿ ಇಂದು, ಇಂಡಿಯನ್ ಎಕ್ಸ್ಪ್ರೆಸ್, ಆ ಏರಿಯಾದಲ್ಲಿ ಅವ್ರಿಗೆ ಯಾವ್ದು ಈಸಿಯಾಗಿ ಅವೈಲೇಬಲ್ ಇರುತ್ತೆ ಅದು. ಇವಾಗಂತೂ ಆನ್ಲೈನ್ ಅಲ್ಲಿ ಎಲ್ಲಾ ಪೇಪರ್ಸ್ ಸಿಗ್ತದೆ. ಹಾಗಂತ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ನಾವು ಮಾಡಿದ ತಪ್ಪೇನು ಅಂತಂದ್ರೆ ಇಂದು ನ್ಯೂಸ್ ಪೇಪರ್ ನ 3 ಅವರ್ ಕೂತ್ಕೊಂಡು ಓದೋದು ಅಥವಾ 3-4 ಅವರ್ ಆಗೋದು ಅದು. ಆತರ ಬೇಡ. ನ್ಯೂಸ್ ಪೇಪರ್ ನ ನೀವು 30-40 ನಿಮಿಷ ಅಥವಾ 50 ನಿಮಿಷದಲ್ಲಿ ನ್ಯೂಸ್ ಪೇಪರ್ ನ ಮುಗಿಸ್ಕೊಳ್ಬೇಕು, ಓದ್ಕೊಳ್ಳೋದು ಮುಗಿಬೇಕು. ಅವತ್ತಿಂದು ನ್ಯೂಸ್ ಪೇಪರ್ ಸ್ವಲ್ಪ ಚಿಕ್ಕದಾಗಿ ನೋಟ್ ಮಾಡ್ಕೊಂಡ್ರೆ ಆಯ್ತು, ಯಾವ್ದಾದ್ರು ಅವಶ್ಯಕತೆ ಇರೋಂತ ಏರಿಯಾನ ಪೊಲಿಟಿಕಲ್ ನ್ಯೂಸ್, ಅದರ್ ಕ್ರೈಮ್ ನ್ಯೂಸ್, ಮತ್ತೆ ಇನ್ನೇನೋ ಓದ್ತಾ ಡೈವರ್ಟ್ ಆಗಿ ಅದನ್ನ 3 ಅವರ್ ಓದಿದ್ರೆ ಅದು ವೇಸ್ಟ್ ಆಫ್ ರಿಸೋರ್ಸಸ್. ಫಸ್ಟ್ 2 ಇಯರ್ಸ್ ನಮ್ಮ ಪ್ರಿಲಿಮಿನರಿ ಪರೀಕ್ಷೆ ಫೇಲ್ಯೂರ್ ಆಗ್ಲಿಕ್ಕೂ ಇದು ಒಂದು ರೀಸನ್. ನಾವು ಕರೆಂಟ್ ಅಫೇರ್ಸ್ ಅಂತಾನೆ ತುಂಬಾ ಒಂದು ಪೇಪರ್ ಓದೋದ್ರಿಂದನೇ ಬಿದ್ಬಿಡ್ತಾ ಇದ್ವಿ. ಆದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಏನು ಅನುಕೂಲತೆ ಇದೆ ಅಂತಂದ್ರೆ, ಇದೇ ಪೇಪರ್ ಅಲ್ಲಿ ಬರ್ತಕ್ಕಂತ ಪ್ರಚಲಿತ ವಿದ್ಯಮಾನಗಳನ್ನ ಸುಮಾರು ಸಾಕಷ್ಟು ನ್ಯೂಸ್ ಪೇಪರ್ ಗಳಿಂದ ಕಲೆಕ್ಟ್ ಮಾಡಿ ಮ್ಯಾಗಝೀನ್ಸ್ ಗಳು ಬರ್ತಾ ಇದೆ. ಪ್ರತಿ ಇನ್ಸ್ಟಿಟ್ಯೂಟ್ ಇಂದ, ನಿಮ್ಮ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, IAS ಬಾಬಾ ಆಗಿರ್ಬೋದು, ಇನ್ಸೈಟ್ಸ್ ಆಗಿರ್ಬೋದು, ವಿಷನ್ ಇರ್ಬೋದು, ಶಂಕರ್ IAS ಇರ್ಬೋದು, ಇವ್ರುಗಳೆಲ್ಲ ಅತ್ಯಂತ ಅಚ್ಚುಕಟ್ಟಾಗಿ ಪ್ರತಿ ವರ್ಷದ ಪ್ರತಿ ತಿಂಗಳ ಪ್ರತಿ ಮಾಹೆಯ ಒಂದು ಏನು ಪ್ರಚಲಿತ ವಿದ್ಯಮಾನಗಳು ಘಟನೆಗಳಿರುತ್ತೆ ಅತ್ಯಂತ ನೀಟ್ ಆಗಿ ಅದನ್ನ ಒಂದು ತಿಂಗಳಲ್ಲಿ ರೆಡಿ ಮಾಡಿರ್ತಾರೆ. ಅದು ಸಿಗುವಾಗ ಪೇಪರ್ ಮೇಲೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಆಗ ಇಷ್ಟೆಲ್ಲ ಮಟೀರಿಯಲ್ಸ್ ಇರಲಿಲ್ಲ 2010-11-12-13 ವರ್ಗೂ. ಈಗ 13-14 ಇಂದ ಈ ಮಟೀರಿಯಲ್ಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ, ಅಲ್ಲಿ ತುಂಬಾ ಚೆನ್ನಾಗಿ ಕವರ್ ಮಾಡಿರ್ತಾರೆ. ಸೊ ಒಂದು ಇನ್ಸ್ಟಿಟ್ಯೂಟ್ ನನಗೆ ಸಾಕಾಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಇನ್ಸ್ಟಿಟ್ಯೂಟ್ದು ಆ ಮಂತಿನ ಒಂದು ಕರೆಂಟ್ ಅಫೇರ್ಸ್ ಓದ್ಕೊಂಡ್ರೆ ಎರಡು ಇನ್ಸ್ಟಿಟ್ಯೂಟ್ ಇಟ್ ಹಾರ್ಡ್ಲಿ ಟೇಕ್ಸ್ 2 ಡೇಸ್ ಟು ರೀಡ್. ಸೊ ಅದ್ರ ಜೊತೆಗೆ ಒಂದು ಕನ್ನಡ ನಿಯತ್ಕಾಲಿಕೆ, ಈ ಕನ್ನಡ ಸುಮಾರು ಸ್ಪರ್ಧಾ ವಿಜೇತ ಇದೆ, ಸ್ಪರ್ಧಾ ಚೈತ್ರ, ಹೀಗೆ ಸುಮಾರು ಸಾಧನ 10 ಹಲವು ಕನ್ನಡದ್ದು ಮ್ಯಾಗಝೀನ್ಸ್ಗಳು ಬರ್ತಾ ಇದೆ, ಅದನ್ನು ಒಂದು ಕವರ್ ಮಾಡ್ಕೋಬೇಕಾಗತ್ತೆ. ಅದು ಹಾರ್ಡ್ಲಿ ಟೇಕ್ಸ್ 3-4 ಅವರ್ಸ್ ಟು ಸ್ಟಡಿ ಎ 1 ಮಂತ್ ಕರೆಂಟ್ ಅಫೇರ್ಸ್. ಇಷ್ಟು ಇಷ್ಟೇ ಸಾಕಾಗುತ್ತೆ ಕರೆಂಟ್ ಅಫೇರ್ಸ್ಗೆ. ಆದ್ರೆ ಪೇಪರ್ ನ ಓದೋದನ್ನ ಬಿಡಿ ಸಿಕ್ಕಿದ ತಕ್ಷಣ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಪೇಪರ್ ನಿಮಗೆ ಅದು ನಿಮ್ಮ ಒಂದು ಒಂದು ಆರ್ಟಿಕಲ್ ನ ಯಾವ ತರ ನೀವು ಪ್ರೆಸೆಂಟ್ ಮಾಡಬಹುದು, ಒಂದು ಘಟನೆಯನ್ನ ಯಾವ ತರ ಮಂಡಿಸಬಹುದು ಅನ್ನೋದನ್ನ ನಿಮಗೆ ಅತ್ಯಂತ ಸೂಕ್ತವಾಗಿ ಆ ನ್ಯೂಸ್ ಪೇಪರ್ ಒಂದು ವಿಷಯದ ಬಗ್ಗೆ ತಿಳಿಸುತ್ತೆ. ಅದೇ ನಮಗೆ ಎಕ್ಸಾಮ್ ಅಲ್ಲಿ ನಾವು ಬರೀಲಿಕ್ಕೆ ಬೇಕಾದಂತ ಒಂದು ಒಂದು ವಿಚಾರ, ಅದನ್ನ ಗಮನಿಸ್ತಾ ಇರ್ಬೇಕು. ಒಂದು ವಿಷಯದ ಬಗ್ಗೆ ಅವ್ರು ಯಾವ ರೀತಿ ಎಡಿಟೋರಿಯಲ್ ಅಲ್ಲಿ ಬರ್ದಿದ್ದಾರೆ, ನಾನು ಯಾವ ರೀತಿ ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೆ ನಾನಾಗಿದ್ರೆ, ಅಥವಾ ಯಾವ ತರ ನಾನು ಚೇಂಜಸ್ ಮಾಡ್ಕೋಬಹುದು ಅನ್ನೋ ಒಂದು ಕಲಿಕೆಗೆ ನ್ಯೂಸ್ ಪೇಪರ್ನ ಓದ್ಬೇಕು. ಮತ್ತೆ ನಮ್ಮ ಒಂದು ನಾಲೆಜ್ ಬೇಸ್ ಇನ್ ದ ಸೆನ್ಸ್ ಲಾಂಗ್ವೇಜ್ ನಾಲೆಜ್ ಬೇಸ್, ಲಾಂಗ್ವೇಜ್ ಹಿಡಿತವನ್ನ ಉತ್ತಮಗೊಳಿಸ್ಕೊಳ್ಲಿಕ್ಕೂ ಕೂಡ ನ್ಯೂಸ್ ಪೇಪರ್ನ ಓದೋದು ಒಂದು ಅಭ್ಯಾಸ ಇಟ್ಕೋಬೇಕು. ಇದು ಪ್ರಿಲಿಮಿನರಿ ಅಂತ, ಪ್ರಾಥಮಿಕ ಪ್ರಿಲಿಮಿನರಿ ಪರೀಕ್ಷೆಗೆ ಇಷ್ಟು ತಯಾರಿ ಬೇಕಾಗುತ್ತೆ. ಅದರ ಜೊತೆಗೆ ಇಂದಿನ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದು ಅತ್ಯಂತ ಮುಖ್ಯ. ಕ್ವಶನ್ ಪೇಪರ್ ಸಾಲ್ವ್, ನಾವು ಯಾವಾಗ ನಮ್ದು ಪ್ರಿಲಿಮ್ ಸಕ್ಸಸ್ ಶುರುವಾಯಿತು ಅಂತಂದ್ರೆ, ನಾವು ಯಾವಾಗ ಕ್ವಶನ್ ಪೇಪರ್ ಗಳನ್ನ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಹೋದ್ವಿ, ಅದನ್ನ ಕ್ವಶನ್ ಪೇಪರ್ನ ಬಿಡಿಸೋದು ಅಂತಂದ್ರೆ ಅದನ್ನ ಇಟ್ ಶುಡ್ ಬಿ ಡನ್ ಲೈಕ್ ಎ ಸ್ಟಡಿ, ಸೀರಿಯಸ್ ಸ್ಟಡಿ. ಒಂದು ಒಂದು ಕ್ವಶನ್ ಓದ ನಂತರ 4 ಆಯ್ಕೆಯಲ್ಲಿ ಯಾವ್ದೋ ಒಂದು ಸರಿ ಇರುತ್ತೆ, ಸರಿ ಅಂತ ಗೊತ್ತಾದ ತಕ್ಷಣ ನಾವು ಸುಮ್ಮನೆ ಬಿಟ್ಬಿಡ್ತೀವಿ, ಇಲ್ಲ ಅದು ಸರಿ ಇದೆ, ಉಳಿದಿರೋದು ತಪ್ಪು, 3 ತಪ್ಪೇನಿದೆ MCQ ದಲ್ಲಿ, ಆ 3 ತಪ್ಪು ಯಾಕಿದೆ, ಅದು ಯಾವ್ಯಾವ ಏರಿಯಾಯಿಂದ ಬಂದಿದೆ ಅಂತ ಅವನು ಆಕಾಂಕ್ಷಿ ಅದನ್ನ ನೋಡ್ತಾ ಹೋದ್ರೆ ಅವನ ನಾಲೆಜ್ ಬೇಸ್ ಸಾಕಷ್ಟು ಇನ್ಕ್ರೀಸ್ ಆಗುತ್ತೆ. ಅದನ್ನ ಡಿಗ್ ಮಾಡ್ತಾ ಹೋಗ್ತಾನೆ ಅವನು, ಇನ್ನು 3 ಯಾಕೆ ತಪ್ಪಿದೆ, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಆ ಕ್ಷಣಕ್ಕೆ. ಹಾಗಾಗಿ ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಲಿಕ್ಕೆ ಸುಮಾರು, ನಾವು ನಾರ್ಮಲಿ ಸುಮ್ಮನೆ ಸಾಲ್ವ್ ಮಾಡ್ತಾ ಹೋದ್ರೆ 2 ಅವರ್ ತಗೊಳುತ್ತೆ, ಆದ್ರೆ ಈ ತರ ನೀವು ಸಾಲ್ವ್ ಅಲ್ಲ ಸ್ಟಡಿ ಮಾಡ್ತಾ ಹೋದಾಗ ಕ್ವಶನ್ ಪೇಪರ್ ನ, ಇಟ್ ಟೇಕ್ಸ್ 4-5 ಅವರ್ಸ್ ಪರ್ ಕ್ವಶನ್ ಪೇಪರ್, ಅಟ್ಲೀಸ್ಟ್ 4 ಅವರ್ಸ್, ಎಷ್ಟೇ ಕ್ವಿಕ್ ಇದ್ರು 3 ಅವರ್ಸ್ ತಗೊಳುತ್ತೆ.
ಇದನ್ನ ಮಾಡಿದ ನಂತರ ನಮ್ಮ ಸ್ನೇಹಿತರು ಸಲಹೆಗಳನ್ನ ಕೊಡ್ತಾ ಹೋದ್ರು, ನಮಗೂ ಸ್ನೇಹಿತರ ಬಳಗ ಇತ್ತು, ಒಳ್ಳೆಯ ಸ್ನೇಹಿತರ ಬಳಗ. ಸೊ ಅವರು ನಾನು ಈ ತರ ಮಾಡಿದ್ದೆ, ನನಗೆ ಅನುಕೂಲ ಆಯ್ತು, ಇದು ನಿಮಗೂ ಅನುಕೂಲ ಆಗುತ್ತೆ ನೋಡಿ ಅಂತ. ಆ ನಂತರ ನಾವು ಇದನ್ನ ಶುರು ಮಾಡಿದ್ವಿ, ಅದು ಇಟ್ ಹ್ಯಾಸ್ ಯೀಲ್ಡೆಡ್ ರಿಸಲ್ಟ್. ಅದಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಒಂದು ಸ್ಟೇಜಿಗೆ ಬರೋದಕ್ಕಿಂತ ಮುಂಚೆ ಬೇಸಿಕ್ಸ್ ಶುಡ್ ಬಿ ರೆಡ್ ವೆರಿ ವೆಲ್. ಎಲ್ಲಾ ಏನು ಪ್ರಾಥಮಿಕ ರಿಸೋರ್ಸಸ್ ಇರುತ್ತೆ, ಓದಂತ ಸಂಪನ್ಮೂಲ ಇರುತ್ತೆ, ಅದನ್ನ ಅತ್ಯಂತ ನೀಟಾಗಿ ಓದಿ ಮುಗಿಸಿರ್ಬೇಕು. ಅದಾದ ನಂತರ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಇದ್ರ ಜೊತೆಗೆ ನಾನು ಇನ್ನೊಂದ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನಿಮ್ಮ ಗೆಳೆಯರ ಬಳಗ, ನಿಮ್ಮ ಸ್ನೇಹಿತರ ಬಳಗ, ಅತ್ಯಂತ ಸೂಕ್ತವಾದ ಸ್ನೇಹಿತರ ಬಳಗವನ್ನ ಮಾಡ್ಕೊಳ್ಳತಕ್ಕದ್ದು ತುಂಬಾ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಒಂದು ಏಳು ಬೀಳುಗಳಿಗೆ ಸ್ಪಂದಿಸುವಂತಹ ಸ್ನೇಹಿತರು, ನಾವು ಫೇಲ್ ಆದಾಗ ನಮ್ಮ ಫೇಲೂರ್ ಕಡೆಗೆ ಬೊಟ್ ಮಾಡ್ದೇನೆ, ನಾನು ಸಕ್ಸಸ್ ಆಗಿದ್ದೀನಿ, ನೀನು ಆಗ್ತೀಯ, ನೀನು ಮುಂದೆ ನಡಿ ಅಂತಂತೇಳಿ ದಾರಿಯನ್ನ ತೋರಿಸುವಂತ ಸ್ನೇಹಿತರನ್ನ, ಸಮಾನ ಮನಸ್ಕ ಸ್ನೇಹಿತರನ್ನ ಸೇರಿಸ್ಕೊಂಡ್ರೆ, ಅಥವಾ ಸಮಾನ ಮನಸ್ಕ ಸ್ನೇಹಿತರನ್ನ ನಾವು ಮಾಡ್ಕೊಂಡ್ರೆ ಒಂದು ಗುಂಪು ಆ ಒಂದು ಪ್ರಿಪರೇಷನ್ಗೆ ಅತ್ಯಂತ, ಇದು ಈ ಒಂದು ಪ್ರಿಪರೇಷನ್ ಅಲ್ಲಿ ಅತ್ಯಂತ ಮುಖ್ಯವಾದ ಒಂದು ನಾನು ಕೊಡುವಂತ ಮಾಹಿತಿ. ಸ್ನೇಹಿತರ ಬಳಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ವರ್ಷಗಟ್ಟಲೆ ಓದುವಂತ ಒಂದು ಪರಿಸ್ಥಿತಿ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ನೇಹಿತರೆ ನಮಗೆ ಎಲ್ಲಾ ವಿಷಯವನ್ನ ನಾನು ಒಬ್ಬನೇ ಓದಿ, ಒಬ್ಬನೇ ಅರ್ಥ ಮಾಡ್ಕೊಂಡು, ಒಬ್ಬನೇ ನೋಟ್ಸ್ ಅನ್ನ ಮಾಡ್ಕೊಂಡು, ನಾನೇ ಒಬ್ಬನೇ ಪ್ರಿಪರೇಷನ್ ನ ಮಾಡೋದು ಸಾಕಷ್ಟು ಸಮಯ ಆಗುತ್ತೆ, ಮತ್ತೆ ಇಂಪಾಸಿಬಲ್ ಕೂಡ. ಹಾಗಾಗಿ ನಾಲ್ಕು ಜನ ಸ್ನೇಹಿತರು ಇದ್ರೆ ಜೊತೆಲಿ, ಅವರು ಒಂದು ಮಟೀರಿಯಲ್, ಅವ್ರಿಗೆ ಇಂಟ್ರೆಸ್ಟ್ ಇದ್ದಂತ ಒಂದು ಸೋರ್ಸ್ ನ ಓದಿರ್ತಾರೆ, ಅದ್ರ ಜೊತೆಗೆ ನಮ್ಗೆ ಡಿಸ್ಕಸ್ ಮಾಡ್ಬೋದು. ಇನ್ನೊಬ್ರು ಇನ್ನೊಂದು ಓದಿರ್ತಾರೆ, ಡಿಸ್ಕಸ್ ಮಾಡೋದು, ನನಗೆ ಗೊತ್ತಿರೋದನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು. ಈಗ ಮಾಡ್ತಾ ಹೋದ್ರೆ ಸಮಯದ ಒಂದು ಸಮಯ ಕಳೆಯೋದು ಸಹ ನಮಗೆ ಗೊತ್ತಾಗಲ್ಲ, ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಪ್ರಿಪರೇಷನ್ ಅತ್ಯುನ್ನತ ಮಟ್ಟದ್ದಾಗಿರುತ್ತೆ. ಇದು ಒಂದು ನಾನು ಸ್ಪರ್ಧಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಪ್ರಿಲಿಮ್ಸ್ ಆಗಿರ್ಬೋದು, ಪ್ರಚಲಿತ ವಿದ್ಯಮಾನ ಆಗಿರ್ಬೋದು, ಹಾಗೂ ಗೆಳೆಯರ ಬಳಗ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನು ಕೂಡ ತುಂಬಾನೇ ಸೂಕ್ತವಾಗಿ ಸರಳವಾಗಿ ಹೇಳಿದ್ದೀರಿ ನಮ್ಮ ಎಲ್ಲ ಸ್ಟೂಡೆಂಟ್ಗಳಿಗೆ. ಈಗ ತಮ್ಮ ತಾವು ಹಲವಾರು ಸಲ ಮೇನ್ಸ್ ಎಕ್ಸಾಮಿನೇಷನ್ ಗಳನ್ನ ಕೊಟ್ಟಿದ್ದೀರಿ. ಆ ಮೇನ್ಸ್ ಎಕ್ಸಾಮಿನೇಷನ್ ಗಳಲ್ಲಿ ತಮಗೆ ಅತ್ಯಂತ ಹೆಚ್ಚು ಮಾರ್ಕ್ಸ್ ಗಳನ್ನ ತಂದು ಕೊಡ್ತಿರ್ತಕ್ಕಂತಹ ಒಂದು ವಿಷಯ ಯಾವುದು ಸರ್? ಆ ಒಂದು ವಿಷಯವನ್ನ ಹೇಗೆ ಟಚ್ ಮಾಡಬೇಕು ಮತ್ತು ಹೇಗೆ ಹೆಚ್ಚಿನ ಮಾರ್ಕ್ಸ್ ಅನ್ನು ತೆಗಿಬೇಕು ಅಂತ ಸಲಹೆಗಳನ್ನ ನೀಡಿ ಸರ್. ನಾನು ಮೊದಲನೇದಾಗಿ ಆಂಥ್ರೋಪಾಲಜಿ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ 2010 ಆದಂತ KAS ಮುಖ್ಯ ಪರೀಕ್ಷೆಗೆ ನಾನು ಅದನ್ನ ಒಂದು ವಿಷಯವಾಗಿ ಆಯ್ಕೆ ಮಾಡ್ಕೊಂಡಿದ್ದೆ, ಆ ಎರಡನ್ನ. ಆಗ ಎರಡು ಸಬ್ಜೆಕ್ಟ್ ಇತ್ತು. ಅದರಲ್ಲಿ ನನಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅತ್ಯಂತ ಚೆನ್ನಾಗಿ ಮಾರ್ಕ್ಸ್ ಅನ್ನ ತಂದ್ಕೊಡ್ತು, ಆದ್ರೆ ಆಂಥ್ರೋಪಾಲಜಿ ನನಗೆ ಮಾರ್ಕ್ಸ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಯಾಕೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆ ಅಂತಂತಂದ್ರೆ, ಆ ಒಂದು ಸಬ್ಜೆಕ್ಟ್ಗೆ ಪ್ರಿಪರೇಷನ್ ಸಾಕಾಗಿರ್ಲಿಲ್ಲ ನಮಗೆ. ನಾವು ಕಾಲೇಜಿಂದ ಆಗ ತಾನೇ ಗ್ರಾಜ್ಯುಯೇಷನ್ ಮುಗಿಸಿ ಆ ಒಂದು ಹೊಸ ಸಬ್ಜೆಕ್ಟ್ ಆಗಿತ್ತು ಅದು. ಹಾಗಾಗಿ ಸಾಕಷ್ಟು ತಯಾರಿ ಆ ಸಬ್ಜೆಕ್ಟ್ಗೆ ನಾನು ಮಾಡಿರ್ಲಿಲ್ಲ. ನನ್ನದೇ ಒಂದು ನೋಟ್ಸ್ನ ಮಾಡಿಕೊಂಡು ಓದೋವಷ್ಟು ನನಗೆ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಅದು ಕಡಿಮೆ ಆಯಿತು. ಅದೇ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಅದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಟೈಮ್ನ ಕಡಿಮೆ ಸಮಯದಲ್ಲೂ ಕೂಡ ತಯಾರಿಯನ್ನು ಮಾಡುವಂಥ ಸಬ್ಜೆಕ್ಟ್ ನನ್ನ ಒಂದು ಅನಿಸಿಕೆ ಪ್ರಕಾರ. ಹಾಗಾಗಿ ನನಗೆ ಆ ತಯಾರಿಗೆ ಅಷ್ಟು ಸಮಯ ಸಾಕಾಗಿತ್ತು, ಹಾಗಾಗಿ ಒಳ್ಳೆ ಮಾರ್ಕ್ಸ್ ಬಂತು. ಅದಕ್ಕೆ ಸಾಕಷ್ಟು ಒಂದು ಈ ಲಕ್ಷ್ಮೀಕಾಂತ್ ಅಂತಾನೆ ಒಂದು ಪುಸ್ತಕ ಇದೆ, ಅದ್ರ ಜೊತೆಗೆ ಸಾಕಷ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾಕಷ್ಟು ಬುಕ್ಸ್ ಇದೆ, ಅವೆಲ್ಲವನ್ನು ಸೇರಿಸಿ ಒಂದು ನಾವೇ ಒಂದು ನೋಟ್ಸ್ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ, ಅತ್ಯಂತ ಸೂಕ್ತ. ಅದಾದ ನಂತರ ನಾನು ನೆಕ್ಸ್ಟ್ ಏನು ಪರೀಕ್ಷೆಗಳು ಬಂತು 2011 ಒಂದು ಮೈನ್ಸ್ ಅಲ್ಲಿ, KAS ಮೈನ್ಸ್ ಅಲ್ಲಿ ನಾನು ಆಂಥ್ರೋಪಾಲಜಿ ಮತ್ತೆ ನನ್ನದೇ ಸಬ್ಜೆಕ್ಟ್ ಆದಂತ ವೆಟರ್ನರಿ ಸೈನ್ಸ್ ನ ತಗೊಂಡೆ. ಯಾಕಂದ್ರೆ ನನಗೆ ವೆಟರ್ನರಿ ಸೈನ್ಸ್ ನ ನನ್ನ ಸಬ್ಜೆಕ್ಟ್ ಅದು, ನಾನು 5 ಓದಿದ್ದೀನಿ ಅನ್ನೋದು ಆಗ ರಿಯಲೈಸ್ ಆಗಿತ್ತು ಅಷ್ಟೊಳಗೆ. ಸೊ ಅದಾದ ನಂತರ ನಂದು ವೆಟರ್ನರಿ ಸೈನ್ಸ್ ಅಲ್ಲೂ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂತು. ಅದಾದ ನಂತರ ಆಂಥ್ರೋಪಾಲಜಿಲೂ ಕೂಡ ಚೆನ್ನಾಗಿ ಬಂತು. ಆ ವರ್ಷ ಇಂಟರ್ವ್ಯೂ ಕೂಡ ನಾನು ಅಪಿಯರ್ ಆದೆ. ವೆಟರ್ನರಿ ಸೈನ್ಸ್ ನನ್ನದೇ ಸಬ್ಜೆಕ್ಟ್ ಆಗಿದ್ರಿಂದ ನನಗೆ ಯಾವ ರೀತಿಯ ಕ್ವಶನ್ಸ್ ಬರ್ಬೋದು, ಬಂದ್ರೆ ಎಷ್ಟು ಆನ್ಸರ್ ನ ನಾನು ಕೊಡ್ಬೇಕು ಮಾಡ್ಬೇಕು ಅನ್ನೋದು ನನ್ನದೇ ಸಬ್ಜೆಕ್ಟ್ ಆಗಿದ್ರಿಂದ ನನಗೆ ಐಡಿಯಾ ಇತ್ತು. ಅದು ತುಂಬಾ
ಚೆನ್ನಾಗಿ ಬಂತು. ಅದೇ ರೀತಿ ಆಂಥ್ರೋಪಾಲಜಿಲಿ ನಾನು ಏನು ಫೇಲ್ಯೂರ್ ಲಾಸ್ಟ್ ಟೈಮ್ ಕಂಡಿದ್ದೆ ಯಾಕೆ ಅಂತ, ಯಾವ ಯಾವ ಏರಿಯಾದಲ್ಲಿ ನನಗೆ ಬರಲಿಕ್ಕೆ ಆಗ್ಲಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ನಾನು ಅದನ್ನ ಮಸ್ಟ್ ರೀಡ್ ರಿವೈಸ್ ರೀರೈಟ್ ರೀಪ್ರೊಡ್ಯೂಸ್ ಅನ್ನೋ ತರ ತುಂಬಾ ನನ್ನ ಒಂದು ನೋಟ್ಸ್ನ ನಾನು ಮಾಡ್ಕೊಳಕ್ ಶುರು ಮಾಡಿದೆ. ಅದಾದ ನಂತರ ಆಂಥ್ರೋಪಾಲಜಿನ ಕೂಡ ಸೂಕ್ತವಾಗಿ ಮಾರ್ಕ್ಸ್ ಬಂತು. ಅದ್ ಅಂದ್ರೆ ನಾನು ಇಲ್ಲಿ ಏನು ನಿಮ್ಗೆ ಪುಸ್ತಕ ಯಾವ್ದು ಅಂತ ಹೇಳೋದಕ್ಕಿಂತ ಎಲ್ಲಿ ಫೇಲ್ಯೂರ್ ಆಗಿರ್ತೀವಿ ಅದನ್ನ ಯಾವ ತರ ಆ ಫೇಲ್ಯೂರ್ ಗ್ಯಾಪ್ಸ್ ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ಮುಂದುವರಿತ ನಾನು ಮೈನ್ಸ್ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ 2014 KS ಮೈನ್ಸ್ ಅಲ್ಲಿ ಒಂದೇ ಆಪ್ಷನಲ್ ಸಬ್ಜೆಕ್ಟ್ ಇತ್ತು. ಅದೇ ರೀತಿ UPSC ಕೂಡ ಒಂದೇ ಆಪ್ಷನಲ್ ಸಬ್ಜೆಕ್ಟ್ ಇತ್ತು. ನಾನು ಹಾಗಾಗಿ ಏನು ಯೋಚನೆ ಮಾಡಿದೆ ಅಂತಂದ್ರೆ ನನ್ನ ಒಂದು ಏನು ವೆಟರ್ನರಿ ಸೈನ್ಸ್ ಇದೆ ಅದನ್ನೇ ನಾನು ಮುಖ್ಯ ಪರೀಕ್ಷೆಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಿದೆ. ಯಾಕಂದ್ರೆ ಎರಡೂ ಪರೀಕ್ಷೆಗಳಿಗೆ KS ಮತ್ತೆ UPSC ಮುಖ್ಯ ಪರೀಕ್ಷೆಗೆ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅದಾದ ನಂತರ ನನಗೆ KS 2014 ಮುಖ್ಯ ಪರೀಕ್ಷೆಯಲ್ಲಿ ವೆಟರ್ನರಿ ಸೈನ್ಸ್ ಅತ್ಯಂತ ತುಂಬಾ 380 ಹೆಚ್ಚಿಗೆ ಅಂಕಗಳು ಬಂತು ಅದರಲ್ಲಿ. ಅದೇ ರೀತಿ UPSC ಮೈನ್ಸ್ ಅಲ್ಲೂ ಕೂಡ ಅತ್ಯಂತ ಒಳ್ಳೆ ಆವತ್ತಿನ ಏನ್ ಸ್ಕೋರ್ ಇತ್ತು ಆಗ ಬರ್ತಕ್ಕಂತ ಸ್ಕೋರ್ಗೆ ಅತ್ಯಂತ ಸೂಕ್ತವಾದ ಒಳ್ಳೆ ಸ್ಕೋರೇ ಬಂದಿತ್ತು. ಅಂದ್ರೆ ಇಲ್ಲಿ ಏನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ನೀವು ಎಷ್ಟು ಓದ್ತಾ ಹೋಗ್ತೀರಾ, ಎಷ್ಟು ರಿವೈಸ್ ಮಾಡ್ತಾ ಹೋಗ್ತೀರಾ, ಎಷ್ಟು ಅನಲೈಸ್ ಮಾಡ್ತಾ ಹೋಗ್ತೀರಾ, ಅಷ್ಟು ನಿಮಗೆ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಒಂದು ಏನು ಆಪ್ಷನಲ್ ಸಬ್ಜೆಕ್ಟ್ ಇದೆ ಅದರಲ್ಲಿ ನಿಮಗೆ ಗ್ರಿಪ್ ಬರುತ್ತೆ. ನಾನು ಸಾಕಷ್ಟು ಸಲ ಬರೆದಿದ್ರಿಂದ ನನ್ನ ಗ್ರಾಜ್ಯುಯೇಷನ್ ಸಬ್ಜೆಕ್ಟ್ ಅದೇ ಆಗಿರೋದ್ರಿಂದ ನನಗೆ ಅದು ತುಂಬಾ ಅನುಕೂಲ ಆಯ್ತು ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಆಯ್ತು. ಗ್ರಾಜ್ಯುಯೇಷನ್ ಅಲ್ಲದೆ ಇರೋರು ಇವಾಗ ಇವಾಗ ಬೇರೆ ಯಾರು ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು ಹಿಸ್ಟ್ರಿ ತಗೋಬಹುದು ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋಬಹುದು, ಆಂಥ್ರೋಪಾಲಜಿ ತಗೋಬಹುದು, ತಗೊಂಡು ಸಾಕಷ್ಟು ಜನ ಸಕ್ಸಸ್ ಆಗಿದ್ದಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಸೂಕ್ತವಾದ ಸಬ್ಜೆಕ್ಟ್ನ ನೀವು ಆಪ್ಷನಲ್ ಆಗಿ ಆಯ್ಕೆ ಮಾಡ್ಕೋಬೇಕು. ಸೂಕ್ತವಾದ್ದು ಅಂದ್ರೆ ಹೇಗೆ, ನಿಮ್ಮ ಮನಸ್ಸಿಗೆ ಇಷ್ಟ ಆಗಂತದ್ದು ಸಬ್ಜೆಕ್ಟ್, ನಿಮಗೆ ಮನಸ್ಸಿಗೆ ಹಿಡಿಸೋ ಸಬ್ಜೆಕ್ಟೇ ಇಲ್ಲ ಅಂದ್ರೆ ನೀವು ಓದ್ಲಿಕ್ಕೆ ಸಮಯ ಕಳಿಲಿಕ್ಕೆ ಆ ಸಬ್ಜೆಕ್ಟ್ ಜೊತೆಗೆ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲಿಗೆ ನಿಮ್ಮ ಇಷ್ಟದ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಯ್ಕೆಯನ್ನು ಇಟ್ಕೊಂಡಿರ್ಬೇಕು. ಅದರ ಒಂದು ಸಕ್ಸಸ್ ರೇಟ್ ಯಾವ ತರ ಇದೆ ಇಂದಿನ ವರ್ಷಗಳಲ್ಲಿ ಅನ್ನೋದನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಅದಾದ ನಂತರ ಒಂದು ಸಬ್ಜೆಕ್ಟ್ನ ನೀವು ಚಾಯ್ಸ್ ಮಾಡಬೇಕು. ಚಾಯ್ಸ್ ಮಾಡಿದ ನಂತರ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಅದ್ರ ಬಗ್ಗೆ ಕೋಚಿಂಗ್ ಇರುತ್ತೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ. ಕನ್ನಡ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವುದೇ ಇರ್ಬೋದು, ಒಂದು ಸೂಕ್ತವಾಗಿ ಒಂದ್ ಕಡೆ ಎಲ್ಲಾದರೂ ಕೋಚಿಂಗ್ ತಗೊಂಡ್ರೆ ಒಳ್ಳೇದು. ಇಲ್ಲ ನನಗೆ ಕೋಚಿಂಗ್ ತಗೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಸಾಕಷ್ಟು ಆನ್ಲೈನ್ ಅಲ್ಲಿ ಮಟೀರಿಯಲ್ಸ್ ಸಂಪನ್ಮೂಲ ಸಿಗ್ತಾ ಇದೆ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಕೂಡ. ಅದನ್ನ ಇಟ್ಕೊಂಡು ಸ್ವಪ್ರಯತ್ನವಾಗಿ ಕೂಡ ಪ್ರಿಪರೇಷನ್ ಮಾಡ್ಬೋದು, ಏನ್ ತಪ್ಪಿಲ್ಲ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಸೀನಿಯರ್ಸ್ ಮತ್ತೆ ಸ್ನೇಹಿತರ ಒಂದು ಗೈಡೆನ್ಸ್ ನ ತಗೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಆ ಒಂದು ಸಬ್ಜೆಕ್ಟ್ ನ ಅತ್ಯಂತ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು ಸಬ್ಜೆಕ್ಟ್ ಓದುವಾಗ, ಅಷ್ಟು ನೀಟ್ ಆಗಿ ಆ ಸಬ್ಜೆಕ್ಟ್ ನ ಅವರು ಅರ್ಥ ಮಾಡ್ಕೊಂಡು ಓದಿ ರಿವೈಸ್ ಮಾಡಿ ಅವರದೇ ಒಂದು ನೋಟ್ಸ್ ನ ಮಾಡ್ಕೊಂಡ್ರೆ ಇನ್ನೂ ಅತ್ಯಂತ ಸೂಕ್ತ. ಸೊ ಅವರಿಗೆ ರಿವೈಸ್ ಮಾಡ್ಲಿಕ್ಕೆ ಇರ್ಬೋದು, ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನ ರೀಪ್ರೊಡ್ಯೂಸ್ ಮಾಡ್ಲಿಕ್ಕೆ ಇರ್ಬೋದು, ತುಂಬಾ ಅನುಕೂಲ ಆಗುತ್ತೆ. ಇದು ನಾನು ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಹೇಳುವಂತ ಮಾತು. ಅದಾದ ನಂತರ ಬೇರೆ 4 ಪೇಪರ್ಸ್ ಇರುತ್ತೆ ಕರೆಂಟ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ಪರೀಕ್ಷೆಗಳಲ್ಲಿ. ಅದರಲ್ಲಿ ನಿಮ್ಗೆ ಹಿಸ್ಟ್ರಿ ಇದೆ, ಪೊಲಿಟಿ ಇದೆ, ಕರೆಂಟ್ ಅಫೇರ್ಸ್ ಇದೆ, ಅಂಡ್ ಜಿಯೋಗ್ರಫಿ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಎಥಿಕ್ಸ್ ಪೇಪರ್ ಇದೆ. ಇದೆಲ್ಲದಕ್ಕೂ ಕೂಡ ಅದಾದ ನಂತರ ಎಸ್ಎ ಪೇಪರ್ ಇದೆ, ಒಂದು ಪ್ರಬಂಧ. ಪ್ರಬಂಧ ಅಂತ ವಿಷಯ ಬಂದಾಗ ಎಸ್ಎ ಯಾವ ರೀತಿ ಪ್ರಿಪರೇಷನ್ ಮಾಡೋದು, ಯಾವ ರೀತಿ ಎಸ್ಎ ನನಗೆ ಎಸ್ಎ ಬರೆದು ನನಗೆ ಅಭ್ಯಾಸ ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾನು ಹೇಳೋದೇನಂದ್ರೆ ಸಾಕಷ್ಟು ನ್ಯೂಸ್ ಪೇಪರ್ ನೀವು ದಿನ ಓದ್ತಾನೆ ಇರ್ತೀವಿ ನಾವು ನ್ಯೂಸ್ ಪೇಪರ್ಸ್. ನಾನು ಮುಂಚೆ ಹೇಳ್ದಾಗೆ ಒಂದು ಘಟನೆಗೆ ಸಂಬಂಧಿಸಿದಂತೆ ನ್ಯೂಸ್ ಪೇಪರ್ ಅಲ್ಲಿ ಅತ್ಯಂತ ಸೂಕ್ತವಾಗಿ ಅವರು ಒಂದು ವಿಷಯವನ್ನ ಮಂಡಿಸಿರ್ತಾರೆ, ಅದೇ ಪ್ರಬಂಧ. ಅದೇ ರೀತಿ ಒಂದು ನಾವು ವಿಷಯದ ಬಗ್ಗೆ ಎಸ್ಸೆಯನ್ನ ಬರೀಬಹುದು. ಆ ರೀತಿ ನಾವು ಡೇ ಟು ಡೇ ಬೇಸಿಸ್ ಮೇಲೆ ಓದ್ತಾ ಹೋದಾಗ ನ್ಯೂಸ್ ಪೇಪರ್ ನಿಮಗೆ ಅದು ಪ್ರಬಂಧಕ್ಕೆ ಒಂದು
ಸೂಕ್ತವಾದ ನಿಮಗೆ ಸಂಪನ್ಮೂಲ ಕೂಡ. ಅದ್ರ ಜೊತೆಗೆ ಸಾಕಷ್ಟು ಸಕ್ಸಸ್ ಆಗಿರೋಂಥ ಕ್ಯಾಂಡಿಡೇಟ್ಸು ಅಥವಾ ಸೀನಿಯರ್ಸು ಪ್ರಬಂಧಗಳನ್ನು ಇವಾಗ ಆನ್ಲೈನಲ್ಲಿ ಅವರ ಒಂದು ಪ್ರತಿಗಳನ್ನು ಹಾಕಿದ್ದಾರೆ, ಒಂದು ಒಂದು ವಿಷಯದ ಬಗ್ಗೆ ಬರೆದಿರೋ ಪ್ರಬಂಧಗಳನ್ನ ಅದನ್ನ ಗಮನಿಸ್ಬೇಕು ಆಕ್ಚುಲಿ. ಅದನ್ನ ನೋಡಿದಾಗ ಯಾವ ರೀತಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಒಂದು ವಿಷಯನ, ಏನೆಲ್ಲ ಮಾಹಿತಿಯನ್ನ ಆ ಪ್ರಬಂಧಕ್ಕೆ ಅವರು ತರಲಿಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ಬೇಕಾಗ್ತದೆ. ಗಮನಿಸಿ ಇದೇ ರೀತಿ ಟಾಪರ್ಸ್ ಬರ್ದಿರೋಂಥ ಎಸ್ಸೆಗಳಿರ್ಬೋದು ಅಥವಾ ಸ್ಪರ್ಧಾರ್ಥಿಗಳು ಬರ್ದಿರತಕ್ಕಂಥ ಎಸ್ಸೆಗಳಿರ್ಬೋದು, ಅದನ್ನ ಗಮನಿಸ್ತಾ ನೀವು ಒಂದು ಯಾವುದೋ ಒಂದು ಟಾಪಿಕ್ ತಗೊಂಡು, ಈಗ ಸಾಕಷ್ಟು ಟಾಪಿಕ್ ಸಿಗ್ತಾ ಇರುತ್ತೆ, ತಗೊಂಡು ನಾನು ಯಾವ ರೀತಿ ಬರೀಬಲ್ಲೆ ಒಂದು ಪ್ರಯೋಗಗಳನ್ನ ಮಾಡ್ತಾ, ಆಗಾಗ ಪ್ರಯೋಗಗಳನ್ನ ಮಾಡ್ತಾ ಇರ್ಬೇಕು. ಒಂದು ಮಂತ್ ಅಲ್ಲಿ 2-3 ಪ್ರಯೋಗ ಮಾಡಿ ಅದನ್ನ ಸ್ನೇಹಿತರಿಗೆ ತೋರಿಸ್ಬಿಟ್ಟು ಸ್ನೇಹಿತರು ಅನಲೈಸ್ ಮಾಡಿ ಹೇಳ್ತಾರೆ ಇಲ್ಲಿ ನನಗೆ ಇಷ್ಟಿಷ್ಟು ಇನ್ನೂ ಸೂಕ್ತವಾಗಿ ಬರಿಬೋದಿತ್ತು ಅಂತ ಅನ್ನಿಸ್ತು ಅಂತ. ಆ ಎಲ್ಲಾ ಫೀಡ್ಬ್ಯಾಕ್ ಗಳನ್ನ ತಗೊಂಡಾಗ ಎಸ್ ಅಂತಕ್ಕಂಥದ್ದು ಅತ್ಯಂತ ಸುಲಭವಾದ ಒಂದು ಸುಲಭವಾಗಿ ಮಾರ್ಕ್ಸ್ ಅನ್ನ ತಗೊಳ್ಳುವಂತ ಒಂದು ಆಯ್ಕೆ ಆಗುತ್ತೆ. ಇದು ನಾನು ಎಸ್ಸೆ ಪ್ರಿಪರೇಷನ್ ಸಂಬಂಧಪಟ್ಟಂಗೆ ಹೇಳುವಂತ ಒಂದು ಮತ್ತು ಅದಾದ ನಂತರ ಎಥಿಕ್ಸ್ ವಿಷಯಕ್ಕೆ ಬಂದ್ರೆ, ಎಥಿಕ್ಸ್ ಏನು ಡೇ ಟು ಡೇ ಅಬ್ಸರ್ವೇಷನ್ಸ್ ನೇ ಜಾಸ್ತಿ ನಾವು ಎಥಿಕ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂತ ಇರ್ತದೆ. ಹೌದು, ಅಂದ್ರೆ ವಿಷಯವನ್ನ ಸಾಕಷ್ಟು ಪುಸ್ತಕಗಳಿದೆ ಎಥಿಕ್ಸ್ ಬಗ್ಗೆ, ಅರಿಯನ್ ಸೀರೀಸ್ ಇರ್ಬೋದು, ಲೆಕ್ಸಿಕಾನ್ ಸೀರೀಸ್ ಇರ್ಬೋದು, ಅದ್ರ ಅದೇ ರೀತಿ ನಿಮ್ಮಲ್ಲೇನೆ ಅನ್ ಅಕಾಡೆಮಿ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಲೆಕ್ಚರ್ಗಳನ್ನ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ನೊಂದ್ರಲ್ಲಿ ನಿಮ್ಮ ಒಂದು ಇದರಲ್ಲಿ ಹಾಕಿ ನೋಡ್ಬೋದು. ಇವಾಗ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಾಕಷ್ಟು. ಅದ್ರ ಮೂಲಕನೂ ಅರ್ಥ ಮಾಡ್ಕೋಬೇಕು ಎಥಿಕ್ಸ್ ನ. ಅರ್ಥ ಮಾಡ್ಕೊಂಡ ನಂತರ ಡೇ ಟು ಡೇ ಬೇಸಿಸ್ ಮೇಲೆ ಡೇ ಟು ಡೇ ಲೈಫ್ ಅಲ್ಲಿ ನಾನು ಯಾವ್ದನ್ನ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಕೋರಿಲೇಟ್ ಮಾಡಿ ಒಂದು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಅದನ್ನ ಪರೀಕ್ಷೆಯಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ಸೂಕ್ತವಾಗಿ ಗಮನಿಸಿದ್ರೆ ಎಥಿಕ್ಸ್ ವಿಲ್ ಬಿ ಯುನೋ ಕ್ಯಾನ್ ಬಿ ಡನ್ ವಿತ್ ಎಥಿಕ್ಸ್. ಅದೇ ರೀತಿ ಪೇಪರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎಕನಾಮಿಕ್ಸ್ ಸೇರಿ ಒಂದು ಏನು ಪೇಪರ್ ಇದೆ ಜಿ ಎಸ್ ಅಲ್ಲಿ, ಅದು ಕೂಡ ಪ್ರಚಲಿತ ವಿದ್ಯಮಾನಗಳು ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನೂ ಕೂಡ ಅದರಲ್ಲೇ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅದರಲ್ಲೇ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಇದಕ್ಕೆಲ್ಲ ಸಾಕಷ್ಟು ಒಳ್ಳೊಳ್ಳೆ ಬುಕ್ಸ್ ಇದೆ. ಎನ್ವಿರಾನ್ಮೆಂಟ್ ಅಂತ ಬಂದ್ರೆ ಶಂಕರ್ IAS ನೋಟ್ಸ್ ಅತ್ಯಂತ ಸೂಕ್ತವಾಗಿದೆ, ಅದರಲ್ಲೇನು ಅತಿಶಯೋಕ್ತಿ ಇಲ್ಲ. ಸೊ ಅದ್ರ ಜೊತೆಗೆ NCERTದು 2 ಬುಕ್ಸ್ ಇದೆ ಎನ್ವಿರಾನ್ಮೆಂಟ್, ಅದರ ಜೊತೆಗೆ GK Today ದವರು ಕೂಡ ಒಂದು ಸೂಕ್ತವಾದ ಮಟೀರಿಯಲ್ ನ ಎನ್ವಿರಾನ್ಮೆಂಟ್ಗೆ ಬಿಟ್ಟಿದ್ದಾರೆ. ಅದು ಎವ್ರಿ ಇಯರ್ ಅಪ್ಡೇಟ್ ಕೂಡ ಮಾಡ್ತಾ ಇರ್ತಾರೆ. ಈ ಎಲ್ಲಾ ಒಂದು ಮಾಹಿತಿನ ಸೇರ್ಕೊಂಡಾಗ ನೀವು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನ ತುಂಬಾ ಅತ್ಯಂತ ಸ್ಪಷ್ಟವಾಗಿ ಅದನ್ನ ನಿರೂಪಿಸಬಹುದು. ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದ್ರೆ ಸಾಕಷ್ಟು ಮಟೀರಿಯಲ್ ಇದೆ, ಅದಕ್ಕೆ ಸ್ಪೆಕ್ಟ್ರಮ್ ಸೀರೀಸ್ ಅವ್ರದ್ದಿದೆ, ಟಟಾಮೆಗ್ರಾಯಿಲ್ದಿದೆ. ಸೊ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನ ಆ ಟೈಮಿಗೆ ತಗೊಂಡು, ಅದ್ರ ಜೊತೆಗೆ ಇವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೆಜಾರಿಟಿ ಕ್ವಶನ್ಸ್ ಬರ್ತಾ ಇರೋದು ಯಾವ ತರ ಅಂತಂದ್ರೆ ಎಲ್ಲಾನು ಕೂಡ ಕರೆಂಟ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಸೈನ್ಸ್ ಅಂಡ್ ಟೆಕ್ನಾಲಜಿನೇ ಇದೆ. ಹಾಗಾಗಿ ಏನು ಮಂತ್ಲಿ ಮ್ಯಾಗ್ಝಿನ್ಗಳನ್ನ ನಾವು ಓದ್ತಾ ಹೋಗ್ತೀವಿ ಅದರಲ್ಲೇನೆ ಸಾಕಷ್ಟು ಮಾಹಿತಿ ಸೈನ್ಸ್ ಅಂಡ್ ಟೆಕ್ನಾಲಜಿನ ಬರೀಲಿಕ್ಕೆ ನಮ್ಗೆ ಸಿಗತ್ತೆ. ಅದೇ ರೀತಿ ಹಿಸ್ಟ್ರಿ ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಮತ್ತೆ ಇಂಡಿಯನ್ ಜಿಯೋಗ್ರಫಿ ಅಂಡ್ ಫಿಸಿಕಲ್ ಜಿಯೋಗ್ರಫಿ ಇದಕ್ಕೆಲ್ಲ ನಾನು ಹೇಳಿದಾಗೆ NCERT ಏನು ಪುಸ್ತಕ ಇದೆ ಜಿಯೋಗ್ರಫಿ ಸಂಬಂಧಪಟ್ಟಿದ್ದು ಸಾಕಷ್ಟು ಮಾಹಿತಿಯನ್ನ ಕೊಡುತ್ತೆ. ವರ್ಲ್ಡ್ ಹಿಸ್ಟ್ರಿ ಅಂತ ಬಂದಾಗ ನಾನು ನಿಮ್ಮ ಅನ್ ಅಕಾಡೆಮಿ ಸೀರೀಸ್ ವರ್ಲ್ಡ್ ಜಿಯೋಗ್ರಫಿನ ತುಂಬಾ ಚೆನ್ನಾಗಿ ಅತ್ಯಂತ ಸೂಕ್ತವಾಗಿ ಲೆಕ್ಚರ್ ಸೀರೀಸ್ ನ ಬಿಟ್ಟಿದ್ರಿ ಆಗ 2015-16 ಅಲ್ಲ ಹೇಳ್ತಾ ಇರೋದು. ಸೊ ನಾನು ಅದನ್ನ ನೋಡ್ತಾ ಇದ್ದೆ. ಅದರ ಜೊತೆಗೆ ಒಂದು ಶ್ರೀರಾಮ್ದು IAS ಒಂದು ಮಟೀರಿಯಲ್ ನನಗೆ ಸಾಕಷ್ಟು ಅದರಿಂದಾನೇ ಮಾಹಿತಿ ಸಿಕ್ಕಿತ್ತು ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಬರೀಲಿಕ್ಕೆ. ಅದ್ರ ಜೊತೆಗೆ ಈಗ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ದೇನೆ ಸಾಕಷ್ಟು ಇನ್ಸ್ಟಿಟ್ಯೂಟ್ ಅವರು ಲೆಕ್ಚರ್ ಸೀರೀಸ್ ನ ಬಿಡ್ತಾ ಇದ್ದೀರಾ, ಇವನ್ನೆಲ್ಲ ಉಪಯೋಗ ತಗೋಬೇಕು. ಇವಾಗ ಆವಾಗ ಅಂದ್ರೆ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಯಾವ್ದೋ ಒಂದು ಸೋರ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ಹಾಗಂತ ಹೇಳಿ ನಾನು ಎಲ್ಲಾ ಲೆಕ್ಚರ್ ಸೀರೀಸ್ ನೋಡ್ತಾ ಕೂತ್ಕೊಳ್ಳ ಅವಶ್ಯಕತೆ ಇಲ್ಲ.
ಯಾವ ಲೆಕ್ಚರ್ ಸೀರೀಸ್ ಸೂಕ್ತ ಅನ್ನೋದನ್ನ ನಿರ್ಧರಿಸಿ ಅದನ್ನ 20 ಮಟೀರಿಯಲ್ನ ಒಂದ್ಸಲ ಓದೋದಕ್ಕಿಂತ ಒಂದು ಮಟೀರಿಯಲ್ ಅಥವಾ ಒಂದು ಸಂಪನ್ಮೂಲವನ್ನ 20 ಸಲ ಓದಿದ್ರೆ, ಈ ಮಾತನ್ನ ನಾನು ಪದೇ ಪದೇ ಹೇಳಲಿಕ್ಕೆ ಇಷ್ಟ, 20 ಸಲ ಓದಿದ್ರೆ ನಿಮಗೆ ಅತ್ಯಂತ ಸೂಕ್ತವಾಗಿ ವಿಷಯವನ್ನ ಮಂಡಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಅದು ನಿಮಗೆ ಅತ್ಯಂತ ಸೂಕ್ತವಾದ ಮಾರ್ಕ್ಸ್ ನ ಕೊಡ್ಲಿಕ್ಕೆ ಕಳಿಸ್ಲಿಕ್ಕೂ ಕೂಡ ನಿಮಗೆ ಈಸಿ ಆಗತ್ತೆ. ಸೊ ಅದೇ ರೀತಿ ಹಿಸ್ಟ್ರಿ ಅಂತ ಬಂದಾಗ ನೀವೇನು ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಎರಡನ್ನೂ ಕಂಪಾರ್ಟ್ಮೆಂಟಲೈಸ್ ಆಗಿ ಓದೋದ ಅವಶ್ಯಕತೆ ಇಲ್ಲ. ಅದೇ ಹಿಸ್ಟ್ರಿ ಪ್ರಿಲಿಮ್ಸ್ ಅಲ್ಲೂ ಓದ್ತೀವಿ, ಅದೇ ಹಿಸ್ಟ್ರಿ ಮೈನ್ಸ್ ಅಲ್ಲೂ ಕೂಡ ನಾವು ರೀಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಮೈನ್ಸ್ ಪ್ರಿಲಿಮ್ಸ್ ಓದೋ ಟೈಮಲ್ಲೇ ನೀವು ಕಾನ್ಸೆಪ್ಟ್ಸ್ ನ ನೀಟಾಗಿ ಅರ್ಥ ಮಾಡ್ಕೊಂಡು ಓದ್ತಾ ಹೋದಾಗ ನಾನು ಮತ್ತೆ ಹಿಸ್ಟ್ರಿನ ಒಂದು ಹೊಸ ಒಂದು ಸಬ್ಜೆಕ್ಟ್ ಆಗಿ ಟಾಪಿಕ್ ಆಗಿ ಮೈನ್ಸಿಗೆ ಹೋದ ಅಂತ ಪ್ರಶ್ನೆ ಬರೋದಿಲ್ಲ. ಇದು ಹಿಸ್ಟ್ರಿ ಅಂತಾನೆ ಅಲ್ಲ, ಎಲ್ಲಾ ವಿಚಾರಗಳಿಗೂ ಎಲ್ಲಾ ವಿಷಯಗಳಿಗೂ ದೇರ್ ಇಸ್ ನೋ ಕಂಪಾರ್ಟ್ಮೆಂಟಲೈಸೇಷನ್ ಬಿಟ್ವೀನ್ ಫಿಲಿಮ್ಸ್ ಅಂಡ್ ಮೈನ್ಸ್. ಅದೆರಡನ್ನು ಕೂಡ ಒಂದೇ ತರನಾಗಿ ನೋಡ್ಕೊಂಡು ಓದ್ಬೇಕು. ದೇ ಆರ್ ಬೋತ್ ಸಪ್ಲಿಮೆಂಟರಿ ಅಂಡ್ ಕಾಂಪ್ಲಿಮೆಂಟರಿ, ಎರಡೂ ಪರೀಕ್ಷೆಗಳು ಒಂದಕ್ಕೊಂದು ಸಪ್ಲಿಮೆಂಟರಿ ಅಂಡ್ ಕಾಂಪ್ಲಿಮೆಂಟರಿ. ಈ ರೀತಿಯಾಗಿ ಪ್ರಿಪರೇಷನ್ ನ ಮೈನ್ಸ್ ಪ್ರಿಪರೇಷನ್ ನ ಮಾಡ್ಬೇಕಾಗತ್ತೆ. ಸೊ ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ಏನ್ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಪರ್ಧಾರ್ಥಿಗಳಿಗೆ ಅಂತಂದ್ರೆ, ಈಗೆಲ್ಲ ಟೆಸ್ಟ್ ಸೀರೀಸ್ ಸಾಕಷ್ಟು ಟೆಸ್ಟ್ ಸೀರೀಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ ಗಳಲ್ಲಿ. ಟೆಸ್ಟ್ ಸೀರೀಸ್ ನ ನಾವು ಕೊಡ್ತಾ ಹೋದಾಗ ನಾನು ನನ್ನ ಪ್ರೆಸೆಂಟೇಷನ್ ಅಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ, ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಇನ್ನೂ ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದಿತ್ತು ಅನ್ನೋದನ್ನ ನಮ್ಮ ಅರಿವಿಗೆ ಬರುತ್ತೆ. ಯಾವಾಗ ಬರುತ್ತೆ ಅಂತಂದ್ರೆ, ನಾನು ಓದಿದ್ದೀನಿ ಪರೀಕ್ಷೆಯಲ್ಲಿ ಹೆಂಗೋ ಬರಿತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ನಾನು ಸುಮಾರು ಫೇಲ್ಯೂರ್ ಕಂಡಿದ್ದು. ಅಲ್ಲೇ ನಾನು ಓದಿದ್ದೀನಿ ಅಲ್ಲೇ ಹೋಗಿ ಬರಿತೀನಿ ಅನ್ನೋ ತಪ್ಪನ್ನ ನಾನು ಪದೇ ಪದೇ ಮಾಡಿದ್ದೆ. ಓದಿದ ತಕ್ಷಣ ಪರೀಕ್ಷೆ ಅಲ್ಲ, ಅಲ್ಲಿ ನಮಗೆ ನಮ್ಮ ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ನಮಗೆ ಟೆಸ್ಟ್ ಸೀರೀಸ್ ಅತ್ಯಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಒಟ್ಟಾರೆಯಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈಗ ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು, ಮೇನ್ಸ್ ಅದು ಕೂಡ ಸಬ್ಜೆಕ್ಟ್ ವೈಸ್ ಮಾಹಿತಿಯನ್ನ ತುಂಬಾನೇ ಅಚ್ಚುಕಟ್ಟಾಗಿ ಸರಳವಾಗಿ ಹೇಳಿದ್ದೀರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಲ್ಲದೆ ಸಂದರ್ಶನಗಳನ್ನ ತಾವು ನೀಡಿರ್ತೀರಿ, ಸಂದರ್ಶನದ ಅನುಭವಗಳನ್ನ ತಮ್ಮ ಅನುಭವಗಳನ್ನ ಹೇಳ್ಕೋಬಹುದು ಸರ್? ಸಂದರ್ಶನ ನಾನು 2011 KS ಪರೀಕ್ಷೆಯ ಮುಖ್ಯ ಪರೀಕ್ಷೆ ಆದ ನಂತರ ಸಂದರ್ಶನ ನನ್ನ ಮೊದಲ ಸಂದರ್ಶನ. ಅಲ್ಲಿ ನಾನು ನನ್ನ ಒಂದು ಸಬ್ಜೆಕ್ಟ್ ವೆಟರ್ನರಿ ಸೈನ್ಸ್ ಆಗಿದ್ರಿಂದ ನಾನು ಆಲ್ರೆಡಿ ಪಶುವೈದ್ಯ ಅಧಿಕಾರಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದೆ ಕೂಡ. 2010 ನಾನು ಸೇವೆಗೆ ಸೇರ್ಕೊಂಡು ಸೇವೆ ಮಾಡ್ತಾ ಇದ್ದಿದ್ರಿಂದ ನನಗೆ ಅವರು ಮೋಸ್ಟ್ ಆಫ್ ದ ಏನು ಪ್ರಶ್ನೆಗಳು ನನಗೆ ಬಂದಿದ್ದು ನನ್ನ ಸಬ್ಜೆಕ್ಟ್ ಬಗ್ಗೆನೆ ಬಂತು. ನೀವು ಪಶುವೈದ್ಯಾಧಿಕಾರಿಯಾಗಿ ಎಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಅಲ್ಲಿ ಬರೋಂಥ ಚಾಲೆಂಜಸ್ ಏನು, ನಿಮಗೆ ನಿಮ್ಮ ಗಮನಕ್ಕೆ ಬಂದಂತ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳೇನು, ರೈತರ ಸಮಸ್ಯೆಗಳೇನು, ಒಂದು ಈ ಒಂದು ಅನಿಮಲ್ ಹಸ್ಬೆಂಡ್ರಿ ಯಾವ ರೀತಿ ರೈತರ ಸಂಕಷ್ಟಕ್ಕೆ ಅನುಕೂಲ ಮಾಡ್ಬೋದು, ಅದರಲ್ಲಿ ಏನಾದರೂ ಸೆಟ್ ಬ್ಯಾಕ್ಸ್ ಇದೆಯಾ, ಇನ್ನೂ ಏನು ಉತ್ತಮವಾದ ಪ್ರೋಗ್ರಾಮ್ಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಜಾಸ್ತಿ ಒಂದು ಕ್ವಶನ್ಸ್ ಬಂದಿದ್ದು. ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಿದ್ರಿಂದ, ಅದಕ್ಕಿಂತ ಮುಂಚೆ ಕೂಡ ನಾನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸುಮಾರು 7 ಕೆಲಸವನ್ನ ನಿರ್ವಹಿಸಿದ್ದೆ ಗವರ್ನಮೆಂಟ್ ವೆಟರ್ನರಿ ಆಫೀಸರ್ ಆಗಿ ಜಾಯ್ನ್ ಆಗ್ಲಿಕ್ಕಿಂತ ಮುಂಚೆ. ಹಾಗಾಗಿ ನನಗೆ ಅದ್ರ ಸಂಬಂಧಿತ ಪ್ರಶ್ನೆಗಳು, ಆ ಒಂದು ಜಾಬ್ ನ ನೀವು ಯಾಕೆ ಬಿಟ್ರಿ, ಅದಾದ ನಂತರ ಆಗಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದು 4-5 ಕ್ವಶನ್ ಗಳನ್ನ ನಮಗೆ ಕೇಳಿದ್ರು. ಅಂದ್ರೆ ನಾನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಕೆಲಸ ಮಾಡಿದ್ರಿಂದ ಅದು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿಗೆ ಸೇರುತ್ತೆ. ಆ ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ, ಕೋಆಪರೇಟಿವ್ ಸ್ಟ್ರಕ್ಚರ್ ಬಗ್ಗೆ, ಕೋಆಪರೇಟಿವ್ ಸ್ಟ್ರಕ್ಚರ್ ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ನಂದಿನಿ ಇಷ್ಟೊಂದು ಒಳ್ಳೆ ಸಕ್ಸಸ್ಫುಲ್ ಬ್ರ್ಯಾಂಡ್ ಆಗಿ ನಿರ್ಮಾಣ ಆಯ್ತು, ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಕ್ವಶನ್ ಗಳನ್ನ ಅವರು ಕೇಳ್ತಾ ಹೋದ್ರು. ವರ್ಕ್ ಮಾಡ್ತಾ ಇದ್ದಾರೆ, ವರ್ಕಿಂಗ್ ಇದ್ರೆ ಅವರ ವರ್ಕಿಂಗ್ ಪ್ರೊಫೆಷನಲ್ಸ್ ಏನು ಅವರ ಒಂದು ವರ್ಕ್ ಬಗ್ಗೆನ ಕೇಳ್ತಾರೆ, ಅದ್ರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳನ್ನ ಕೇಳ್ತಾರೆ, ಮತ್ತೆ ಅವರ ಶೈಕ್ಷಣಿಕ ಹಿನ್ನೆಲೆ ಮತ್ತೆ ಕುಟುಂಬಿಕ ಹಿನ್ನೆಲೆ ಬಗ್ಗೆನೂ ಸ್ವಲ್ಪ ಕ್ವಶನ್ಸ್ ಬಂತು ನನಗೆ. ಅದಾದ ನಂತರ ಕೌಟುಂಬಿಕ ಹಿನ್ನೆಲೆ ಪ್ರಶ್ನೆಗಳಾದ ನಂತರ ನನಗೆ ಅವರು ನನ್ನ ಒಂದು ಜಿಲ್ಲೆ ಬಗ್ಗೆ, ನನ್ನ ಒಂದು ತಾಲೂಕಿನ ಬಗ್ಗೆ, ನನ್ನ ಒಂದು ವಿಲೇಜ್ ಬಗ್ಗೆ, ಯಾವ ರೀತಿಯಲ್ಲಿ ಅಗ್ರಿಕಲ್ಚರ್ ಯಾವ್ದು ಡಾಮಿನೇಟ್ ಇದೆ, ಯಾವ ಯಾವ ಬೆಳೆಗಳಿರ್ಬೋದು, ನನ್ನ ಜಿಲ್ಲೆ ಚಿತ್ರದುರ್ಗ ಯಾವ ರೀತಿ, ಚಿತ್ರದುರ್ಗದಲ್ಲಿ ಯಾವ ಯಾವ ಒಂದು ಯಾವ ಯಾವ ವಿಷಯಕ್ಕೆ ಅದು ಪ್ರಸಿದ್ಧಿ ಪಡೆದಿದೆ,
ಅಲ್ಲಿ ಹಿಸ್ಟೋರಿಕಲ್ ಪರ್ಸನ್ಸ್ ಯಾರೇ ಯಾರಿದ್ದಾರೆ, ಸಾಂಸ್ಕೃತಿಕವಾಗಿ ಚಿತ್ರದುರ್ಗ ಯಾವ ರೀತಿ ಇದೆ, ಮತ್ತೆ ಅಲ್ಲಿನ ಒಂದು ಅರಣ್ಯ ಫಾರೆಸ್ಟ್ ಕವರ್ ಆಗಿರ್ಬೋದು, ಬೇರೆ ಬೇರೆ ಮೈನಿಂಗ್, ನಮ್ಮಲ್ಲಿ ಆಗ ಮೈನಿಂಗ್ ಎಲ್ಲ ಸಾಕಷ್ಟು ನಡೀತಾ ಇತ್ತು, ಮೈನಿಂಗ್ ರಿಲೇಟೆಡ್ ಕ್ವಶನ್ಸ್. ಸೊ ಜಿಲ್ಲೆ, ವೈಯಕ್ತಿಕ ಮಾಹಿತಿ, ಕುಟುಂಬದ ಮಾಹಿತಿ, ಅವರ ಒಂದು ಕ್ಷೇತ್ರದ ಬಗ್ಗೆ ಪರಿಣಿತಿ, ಇದೆಲ್ಲದರ ಬಗ್ಗೆ ಆ ಮೌಖಿಕ ಸಂದರ್ಶನದಲ್ಲಿ ಕೇಳಿದ್ರು. 2011 ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ, 2015 ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ನನ್ನ ಒಂದು ಇದು ಸೇಮ್ ಅದೇ ತರನೇ ಇತ್ತು. ನನಗೆ ಒಂದು ಮೌಖಿಕ ಸಂದರ್ಶನದಲ್ಲಿ ಕೇಳಿದಂತ ಒಂದು ಕ್ವಶನ್ಸ್ ಕೂಡ ಅದೇ ರೀತಿ ಇತ್ತು. ಯು ಪಿ ಎಸ್ ಸಿ ಇಂಟರ್ವ್ಯೂನಲ್ಲೂ ಕೂಡ ನನಗೆ 2018 ಫೆಬ್ರವರಿಯಲ್ಲಿ ನಾನು ಯು ಪಿ ಎಸ್ ಸಿ ಇಂಟರ್ವ್ಯೂ ಕೊಟ್ಟಾಗ ಕೂಡ ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ಅತ್ಯಂತ ಹೆಚ್ಚಾಗಿ ನನಗೆ ಕೇಳಿದ್ರು. ಅದರ ಜೊತೆಗೆ ಯು ಪಿ ಎಸ್ ಸಿಲಿ ಸ್ವಲ್ಪ ಜನರಲ್ ಏನು ಪ್ರಚಲಿತ ವಿದ್ಯಮಾನಗಳಿತ್ತು ಆಗ 2018 ನಡೀತಾ ಇದ್ದಂತ ಪ್ರಚಲಿತ ಘಟನೆಗಳು, ಶಬರಿಮಲೈ ಇಶ್ಯೂ ಇರ್ಬೋದು, ಅದೇ ರೀತಿ ಕೌ ಸ್ಲಾಟರ್ ಬ್ಯಾನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಈ ತರದ್ದು 4-5 ನನಗೆ ಪ್ರಶ್ನೆಗಳು ಕೇಳಿದ್ರು. ಅದೇ ರೀತಿ ನನ್ನ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ನಾನು ಒಬ್ಬ ಅಧಿಕಾರಿ ಆದ್ರೆ ನಾನು ಯಾವ ರೀತಿ ನನ್ನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಅನುಕೂಲತೆಗಳನ್ನ ಅಥವಾ ಇನ್ನೂ ಹೆಚ್ಚು ಉತ್ತಮ ಪಡಿಸ್ತೀರಾ ನಿಮ್ಮ ಕ್ಷೇತ್ರವನ್ನ ಅನ್ನೋದ್ರ ಬಗ್ಗೆ ನನಗೆ ಕ್ವಶನ್ಸ್ ಸಾಕಷ್ಟು ಪ್ರಶ್ನೆಗಳು ತೂರ್ ಬಂತು. ಅಂದ್ರೆ ಮತ್ತೆ ನನ್ನ ಜಿಲ್ಲೆ ಬಗ್ಗೆನೂ ಕೂಡ 2-3 ಕ್ವಶನ್ಸ್ ನನಗೆ ಮೌಖಿಕ ಸಂದರ್ಶನದಲ್ಲಿ ಬಂತು. ಇಲ್ಲಿ ಸಿಮಿಲಾರಿಟಿ ಏನು ಎಲ್ಲಾ ಸಂದರ್ಶನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅಂದ್ರೆ ನಿಮ್ಮ ಶೈಕ್ಷಣಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಆದಷ್ಟು ಜಾಸ್ತಿ ಕೇಳ್ತಾರೆ. ಅದ್ರ ಜೊತೆಗೆ ಪ್ರಚಲಿತ ಘಟನೆಗಳು, ಬರ್ನಿಂಗ್ ಟಾಪಿಕ್ಸ್ ಅಂತ ಏನ್ ಹೇಳ್ತೀವಿ, ಅದರ ಬಗ್ಗೆ ಕ್ವಶನ್ಸ್ಗಳಿರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ರಾಜ್ಯ, ಯು ಪಿ ಎಸ್ ಸಿ ಅಂತ ಬಂದಾಗ ನಿಮ್ಮ ರಾಜ್ಯದ ಬಗ್ಗೆ, ನಿಮ್ಮ ಜಿಲ್ಲೆ ಬಗ್ಗೆ, ನಿಮ್ಮ ಸ್ವಂತ ಜಿಲ್ಲೆ ಅಲ್ದೇನೆ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ಜಿಲ್ಲೆಗಳ ಬಗ್ಗೆ. ನಾವು ನೌಕರಿ ಅಂತ ಬಂದಾಗ ಯಾವ್ದಾವ್ದು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಆ ಜಿಲ್ಲೆಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಹೀಗಾಗಿ ಇಷ್ಟು ಕ್ಷೇತ್ರಗಳಲ್ಲಿ ಒಂದು ಈ ಪ್ರಿಪರೇಷನ್ ನ ಮೌಖಿಕ ಸಂದರ್ಶನಕ್ಕೆ ಮಾಡ್ಕೊಂಡ್ರೆ ಸೂಕ್ತವಾಗಿ ಉತ್ತರವನ್ನ ಅಲ್ಲಿ ಕೊಡ್ಬೋದು. ಅದರಲ್ಲೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಅತ್ಯಂತ ಕಾರ್ಡಿಯಲ್ ಆಗಿ ನಮ್ಗೆ ಮೌಖಿಕ ಸಂದರ್ಶನ ನಡೀತಾ ಹೋಗುತ್ತೆ. ಯಾವುದೇ ರೀತಿ ಭಯ ಇಲ್ದಾನೆ ಆ ಮೌಖಿಕ ಸಂದರ್ಶನ ಎದುರಿಸಬೇಕಾಗುತ್ತೆ. ಇದು ನನ್ನ ಒಂದು ಮೌಖಿಕ ಸಂದರ್ಶನದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ಎರಡು ಮಾತು. ವೆರಿ ನೈಸ್. ಮೌಖಿಕ ಸಂದರ್ಶನ ಆಗಿರ್ಬೋದು, ಪ್ರಚಲಿತ ವಿದ್ಯಮಾನ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಅದು ಸಬ್ಜೆಕ್ಟ್ ವೈಸ್ ಸಲಹೆಗಳನ್ನ ತುಂಬಾನೇ ಸರಳವಾಗಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಟ್ಟುವಂತೆ ನೀಡಿದ್ದೀರಿ. ಈಗ ತಮ್ಮ ಸ್ಪರ್ಧಾತ್ಮಕ ಜಗತ್ತಿನ ಒಂದು ಜರ್ನಿಯಲ್ಲಿ ತಾವು ಪಡೆದುಕೊಂಡಂತಹ ಒಂದು ಅನುಭವದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಒಂದು ಓವರ್ಆಲ್ ಸಲಹೆಯನ್ನು ನೀಡಬೇಕಂತಂದ್ರೆ ಯಾವ ರೀತಿಯಾಗಿ ಏನನ್ನ ನೀಡಕ್ಕೆ ಇಷ್ಟಪಡ್ತೀರಿ ಸರ್? ತಾವು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದೀವಿ. ಸಾಕಷ್ಟು ಮನೇಲಿರ್ಬೋದು, ಸ್ನೇಹಿತರ ಸರ್ಕಲ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಒತ್ತಡಗಳನ್ನ ಎದುರಿಸ್ತಾ ಇರ್ತೀವಿ. ಇದು ಆಗ್ಲಿಲ್ವಾ, ಬೇಗ ಆಗ್ಬೇಕಿತ್ತು, ಈ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ವಾ, 2 ಅಟೆಂಪ್ಟ್ ಆಯ್ತು, 3 ಅಟೆಂಪ್ಟ್ ಆಯ್ತು, ಇನ್ ಎಷ್ಟು ಉಳ್ಕೊಂಡಿದೆ, ಯಾವಾಗ ಆಗುತ್ತೆ, ನಿನ್ ಸ್ನೇಹಿತರದ್ದಾಯ್ತು, ಈ ತರ ಒಂದು ನಿಮಗೆ ಮಾನಸಿಕವಾಗಿ ಒತ್ತಡಗಳು ಬರ್ತಾ ಇರುತ್ತೆ. ಆಮೇಲೆ ನಿಮಗೆ ಅದು ಹಿಂಸೆ ಅನ್ನಿಸ್ತಾ ಒಂದು ಸಂದರ್ಭಗಳಲ್ಲಿ ಹಿಂಸೆ ಅನ್ನಿಸಕ್ಕೂ ಶುರು ಆಗುತ್ತೆ. ಆಲ್ರೆಡಿ ನಿನಗೆ ಜಾಬ್ ಇದೆ, ಮತ್ತೆ ಯಾಕೆ ಬೇಕು, ಸುಮ್ನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಈ ತರ ಎಲ್ಲಾ ಕ್ವಶನ್ಸ್ಗಳು ಪ್ರತಿಯೊಬ್ಬ ಸ್ಪರ್ಧಾಕಾಂಕ್ಷಿಗೂ ಎದುರಾಗಂತ, ಇದು ಎಲ್ಲರಿಗೂ ಎದುರಾಗುವಂತ ಸಂದರ್ಭ. ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು ಮುಂಚೆನೆ, ಒಳ್ಳೆಯ ಸ್ನೇಹಿತರ ಬಳಗವನ್ನ ಮಾಡ್ಕೊಳ್ಳಿ. ನಾನು ಎಲ್ಲಾ ಏನು ಸಂಕಷ್ಟಗಳಿಗೆ ಪರಿಹಾರವಾಗಿ ನಮ್ಮ ಸ್ನೇಹಿತರು ಇದ್ರು ನನ್ನ ಜೊತೆ. ಅವ್ರು ಇವತ್ತು ಎಲ್ಲರೂ ಕೂಡ ಅವರು ಮುಂದೆ ಹೋಗ್ತಾ ಇದ್ರು ಕೂಡ ನಮ್ಮನ್ನ ಕೈ ಹಿಡಿದು ಇರ್ತವಂತ ಸ್ನೇಹಿತರನ್ನ ನೀವು ನಿಮ್ಮ ಜೊತೆ ಇಟ್ಕೊಳ್ಳಿ. ಅವರೇ ನಮ್ಗೆ ಅಂತ ಇಂಥ ಕಷ್ಟದ ಸಂದರ್ಭಗಳಲ್ಲಿ ನನ್ನ ಸ್ನೇಹಿತರು, ನನ್ನ ಏನು ಓದಿನ ಬಳಗ ಇತ್ತು ಅವರು ನನಗೆ ಸ್ಥೈರ್ಯವನ್ನ ಕೊಡ್ತಾ ಇದ್ರು. ಹಾಗಾಗಿ ಇದು ನಿಮಗೆ ಮೋಟಿವೇಶನ್, ತುಂಬಾ ಲಾಂಗ್ ಟೈಮ್ ಮೋಟಿವೇಟ್ ಆಗಿರ್ಬೇಕಾದ್ರೆ
ಮೋಟಿವೇಶನ್ ಇರಬೇಕು, ಮೋಟಿವೇಶನ್ ಉಳಿಸ್ಕೊಂಡು ನೀವು ಇದನ್ನ ಮುಂದುವರಿಸ್ತಾ ಹೋಗ್ಬೇಕಾಗಿರೋದ್ರಿಂದ ಯಾವುದೇ ಸವಾಲುಗಳು ಬಂದ್ರು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸಾಕಷ್ಟು ಒತ್ತಡ ಇರುತ್ತೆ ಸ್ಪರ್ಧಾಕಾಂಕ್ಷಿಗಳ ಮೇಲೆ, ಆ ಒತ್ತಡದಿಂದನೇ ಸುಮಾರು ಜನ ಒಂದು ಪ್ರಿಪರೇಷನ್ ಅರ್ಧಕ್ಕೆ ಬಿಟ್ಟು ಯಾವುದೋ ಒಂದು ಜಾಬ್ ಸಿಕ್ತು ಅಂತ ಇರ್ಬೋದು ಅಥವಾ ಬೇರೆ ಬೇರೆ ರೀಸನ್ ಗಳಿಂದ ಹಿಂದೆ ಉಳಿಯುವಂತ ಸಂದರ್ಭಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಸೂಕ್ತವಾದ ಸ್ನೇಹಿತರ ಸಲಹೆ ಪಡೀರಿ, ಮತ್ತೆ ನೀವ್ ಏನು ಅಂದ್ಕೊಂಡಿದ್ದೀರಾ ಅದು ಆಗುತ್ತೆ, ಆಗ್ಲಿಕ್ಕೆ ನಿಮಗೆ ತಾಳ್ಮೆ ಬೇಕು, ನಿಮ್ಗೆ ದೃಢ ಸಂಕಲ್ಪ ಇರಬೇಕು. ಅದೇ ರೀತಿ ನಿಮ್ಮ ಒಂದು ಡೆಡಿಕೇಶನ್ ಕೂಡ ಆ ನಿಟ್ಟಲ್ಲಿದ್ರೆ ಈ ಪರೀಕ್ಷೆನ ನೀವು ಅತ್ಯಂತ ಯಶಸ್ವಿಯಾಗಿ ಒಂದು ತೇರ್ಗಡೆ ಆಗ್ಬೋದು ಈ ಪರೀಕ್ಷೆಯಲ್ಲಿ. ಬೇರೆಯವರನ್ನ ನೋಡಿ ನೀವು ಮೋಟಿವೇಟ್ ಆಗುವಂತ ಅವಶ್ಯಕತೆ ಇಲ್ಲ. ಯಾರು ಮುಂದೆ ಹೋಗಿರ್ತಾರೆ ಅವ್ರನ್ನ ನೋಡಿ ನೀವು ಸ್ಫೂರ್ತಿಯನ್ನ ಪಡ್ಕೋಬಹುದು. ಅವ್ರು ಮಾಡಿದ್ದಾರೆ, ನನ್ ಜೊತೆನೆ ಕೂತು ಓದಿದಂತ ಸ್ನೇಹಿತರು ಅವರು ಈ ಒಂದು ಪರೀಕ್ಷೆಯಲ್ಲಿ ಸಫಲತೆಯನ್ನ ಕಂಡಿದ್ದಾರೆ ಅಂತಂದ್ರೆ ನಾನು ಕಾಣಬಹುದು ಅನ್ನೋ ಒಂದು ಕನಸು ಯಾವತ್ತು ಇದ್ರೆ ಈ ಒಂದು ಪರೀಕ್ಷೆಯನ್ನ ಎದುರಿಸ್ಲಿಕ್ಕೆ ಮಾನಸಿಕವಾಗಿ ಯಾವಾಗ್ಲೂ ನಿಮಗೆ ಸ್ಫೂರ್ತಿ ಸಿಗ್ತಾ ಇರುತ್ತೆ. ನೆಗೆಟಿವ್ ಥಾಟ್ಸ್ ಇಂದ ಯಾವತ್ತೂ ದೂರ ಇರಬೇಕು, ಅಥವಾ ನೆಗೆಟಿವ್ ಥಾಟ್ಸ್ ನ ನಿಮಗೆ ಹುಟ್ಟು ಹಾಕೋರಿಂದನೂ ಕೂಡ ಸಾಧ್ಯವಾದ್ರೆ ದೂರ ಇರೋದು ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾನೇ ಕ್ಲಿಯರ್ ಆಗಿ ಎಲ್ಲಾ ವಿಷಯಗಳಲ್ಲೂ ಕೂಡ ಎಲ್ಲಾನು ಓವರ್ಆಲ್ ಈಗ ಸ್ಪರ್ಧಾರ್ಥಿಗೆ ಏನೇನು ಅಗತ್ಯ ಇದೆಯೋ ಎಲ್ಲಾ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತುಂಬಾನೇ ಸರಳ ಭಾಷೆಯಲ್ಲಿ ಹೇಳಿದ್ದೀರಿ. ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳು ನೀವು ನೀಡಿದಂತಹ ಒಂದು ಟಿಪ್ಸ್ ಗಳಿಂದ ಅವರು ತಮ್ಮ ಗುರಿಯನ್ನ ಆದಷ್ಟು ಬೇಗ ಮುಟ್ತಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮ್ಮ ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಒಂದು ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಲಹೆಯನ್ನ ನೀಡಕ್ ಬಂದಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾ ತುಂಬಾ ಧನ್ಯವಾದಗಳು. ಸೊ ನನ್ನ ಕಡೆಯಿಂದ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಕೂಡ ಮುಂಬರುವ ಪರೀಕ್ಷೆಯಲ್ಲಿ ಎಲ್ಲರೂ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೀನಿ. ನನಗೆ ಒಂದು ಅವಕಾಶ ಮಾಡಿ ನನ್ನ ಒಂದು ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತಮಗೂ ಕೂಡ ಧನ್ಯವಾದ.